ಹಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುತ್ತಿರುವ ದಿ ಹಿಂದೂ ಕನ್ನಡ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಅನ್ನು ಜಿಎಸ್ ಪೇಪರ್ 1 ಪೋಸ್ಟ್ ಇಂಡಿಪೆಂಡೆನ್ಸ್ ಕನ್ಸಾಲಿಡೇಷನ್ ಅಡಿಯಲ್ಲಿ ಕಾಶ್ಮೀರ್ ಇಶ್ಯೂ ಅಂತ ಹಾಕೊಂಡು ಇಲ್ಲಿರುವಂತಹ ಇನ್ಫಾರ್ಮೇಶನ್ನ ಬರ್ಕೊಳ್ಬಹುದು. ಈ ಆರ್ಟಿಕಲ್ ನಿಮಗೆ ಪೇಜ್ ನಂಬರ್ 16 ಅಲ್ಲಿ ಸಿಗುತ್ತೆ, ಬ್ಯಾಂಗ್ಳೂರ್ ಎಡಿಷನ್ ಅಲ್ಲಿ. ಮೊದಲಿಗೆ ಈ ಆರ್ಟಿಕಲ್ ಅಲ್ಲಿರೋ ಇರುವಂತಹ ಇನ್ಫಾರ್ಮೇಶನ್ನ ಯಾವ ಫ್ರೇಮ್ವರ್ಕ್ ಅಡಿಯಲ್ಲಿ ಹಾಕಬಹುದು ಅಂತ ನೋಡೋದಾದ್ರೆ, ನಾವು 1948 ಪಾಕಿಸ್ತಾನ್ ಜೊತೆಗೆ ಯುದ್ಧವನ್ನ ಮಾಡ್ತೀವಿ ಕಾಶ್ಮೀರ್ ಇಶ್ಯೂ ಆಧಾರದ ಮೇಲೆ. 1948 ಯುದ್ಧದ ನಂತರ ಮತ್ತೆ 1972 ಬಾಂಗ್ಲಾದೇಶ್ ಇಶ್ಯೂವಿನ ಆಧಾರದ ಅಡಿಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಯುದ್ಧವನ್ನ ಮಾಡ್ತವೆ. ಈ ಎರಡೂ ಇಸುವಿಗಳ ನಡುವೆ ನಾವು ಕಾಶ್ಮೀರ್ ಇಶ್ಯೂವನ್ನ ಕೇವಲ ಮೀಡಿಯೇಷನ್ ಮುಖಾಂತರವಾಗಿ ರಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡಿದ್ವಿ. ಇಲ್ಲಿ ಆದಂತಹ ಬೆಳವಣಿಗೆಯನ್ನ ಮೊದಲಿಗೆ ನಾವು ಬರ್ಕೊಳ್ಬೇಕು. ನಂತರ 1972 ನಂತರ ನಾವು ಈ ಕಾಶ್ಮೀರ್ ಇಶ್ಯೂನ ಬೈಲ್ಯಾಟ್ರಲ್ ಇಶ್ಯೂ ಆಗಿ ಕನ್ವರ್ಟ್ ಮಾಡ್ತೀವಿ. ಇದಾದ ನಂತರ ಏನೇನು ಬೆಳವಣಿಗೆ ಆಯಿತು ಅಂತ ನೋಡ್ಕೊಳ್ಬೇಕು. ಇದರ ಜೊತೆಗೆ ಯಾಕೆ ನಾವು ಮೀಡಿಯೇಷನ್ನಿಂದ ಬೈಲ್ಯಾಟ್ರಲ್ ಇಶ್ಯೂಗೆ ಶಿಫ್ಟ್ ಆದ್ವಿ, ಯಾಕೆ ಮೀಡಿಯೇಷನ್ ಸರಿಯಲ್ಲ ಅಂತ ಇಂಡಿಯಾಗೆ ಅನ್ನಿಸ್ತು ಅಂತ ನೋಡಬೇಕಾಗತ್ತೆ. ಮೊದಲಿಗೆ ನಾವು ಈಗ ಕಾಶ್ಮೀರ್ ಇಶ್ಯೂ ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋದಾದ್ರೆ, ಇತ್ತೀಚೆಗೆ USA ಪ್ರೆಸಿಡೆಂಟ್ ಆಗಿರುವಂತಹ ಮಿಸ್ಟರ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ನಡುವೆ ಈಗ ಸದ್ಯಕ್ಕೆ ಇಶ್ಯೂ ಆಗಿರುವಂತಹ ಕಾಶ್ಮೀರ್ ಇಶ್ಯೂಗೆ ರೆಸಲ್ಯೂಷನ್ ಅನ್ನ ಕೊಡ್ಲಿಕ್ಕೆ ನಾವು ಮೀಡಿಯೇಷನ್ ಮಾಡ್ಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಟ್ರಂಪ್ ಹೇಳ್ತಾರೆ, G20 ಸಮಿಟ್ ನಡೆದಾಗ, ಅಂದ್ರೆ ಜಪಾನ್ ಅಲ್ಲಿ ಒಸಾಕ ಅನ್ನುವಂತ ಪ್ರದೇಶದಲ್ಲಿ G20 ಸಮಿಟ್ ನಡೆಯುತ್ತೆ, ಆ ಸಂದರ್ಭದಲ್ಲಿ ಇಂಡಿಯಾ USAನ ರಿಕ್ವೆಸ್ಟ್ ಮಾಡ್ಕೊಂಡಿತ್ತು ಮೀಡಿಯೇಷನ್ಗೋಸ್ಕರ ಅಂತ ಟ್ರಂಪ್ ಹೇಳ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ಇಂಡಿಯಾ ಪಾರ್ಲಿಮೆಂಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಮೀಡಿಯೇಷನ್ಗೋಸ್ಕರ ಥರ್ಡ್ ಪಾರ್ಟಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅದರಲ್ಲೂ USAಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ. ಅದರ ಜೊತೆಗೆ ನಾವು 1972 ನಂತರ ಯಾವ ರೀತಿಯಾಗಿ ಕಾಶ್ಮೀರ್ ಇಶ್ಯೂನ ಬೈಲ್ಯಾಟ್ರಲಿ ರಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ಒಂದು ಸ್ಟ್ಯಾಂಡ್ಗೆ ಸ್ಟಿಕ್ ಆಗ್ತಾ ಇದೀವಿ ಅಂತ ಇಂಡಿಯಾ ಹೇಳಿದೆ. USA ಕಾಶ್ಮೀರದ ವಿಷಯದಲ್ಲಿ ಈ ರೀತಿಯಾಗಿ ಮೀಡಿಯೇಷನ್ಗೋಸ್ಕರ ಆಫರ್ ಮಾಡಿರೋದು ಇದೇ ಮೊದಲೇನೂ ಅಲ್ಲ. 1993 ಆಗ ಪ್ರೆಸಿಡೆಂಟ್ ಆಗಿದ್ದಂಥ ಬಿಲ್ ಕ್ಲಿಂಟನ್ ಅವರು ಕೂಡ ನಮಗೆ ಮೀಡಿಯೇಷನ್ ಅನ್ನು ಮಾಡ್ತೀವಿ ಅಂತ ಆಫರ್ ಅನ್ನು ಕೊಟ್ಟಿದ್ರು. ಆಗ ಕೂಡ ಇಂಡಿಯಾ ಇದನ್ನು ಅಪೋಸ್ ಮಾಡಿತ್ತು. ಇದಾದ ನಂತರ ಎರಡನೇ ವಿಷಯ ಅಂದರೆ, ಯಾಕೆ ನಾವು ಮೀಡಿಯೇಷನ್ ಅನ್ನು ಅಪೋಸ್ ಮಾಡ್ತಾ ಇದ್ದೀವಿ ಅನ್ನೋದು. ಯಾಕೆ ಅಪೋಸ್ ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೇ ರೀಸನ್ ಹಿಸ್ಟೋರಿಕಲ್ ಸಸ್ಪೇಷನ್. ಅಂದರೆ ನಾವು ಐತಿಹಾಸಿಕವಾಗಿ ನೋಡ್ಕೊಂಡಿದ್ದೆ ಆದರೆ, ನಮ್ಮ ಸ್ವಾತಂತ್ರ್ಯ ನಂತರ ಈ ಕಾಶ್ಮೀರ್ ಇಶ್ಯೂಗೆ ಯಾರ್ಯಾರು ಮೀಡಿಯೇಷನ್ ಮಾಡಲಿಕ್ಕೆ ಅಂತ ಬಂದರೂ ಅವ್ರು ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಯುನೈಟೆಡ್ ನೇಷನ್ಸ್ ಬಂತು, ವರ್ಲ್ಡ್ ಬ್ಯಾಂಕ್ ಬಂತು, ನಂತರ USA, UK, ರಷ್ಯಾ ದೇಶಗಳು ಕೂಡ ಬಂದವು, ಇವರು ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ಆದ್ದರಿಂದ ಮೀಡಿಯೇಷನ್ ಅನ್ನೋದು ಒಂದು ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಂಡಿಯಾದ ಫೀಲಿಂಗ್. ಇದಾದ ನಂತರ ಎರಡನೇ ರೀಸನ್ ಅಂತಂದ್ರೆ, ಸೌತ್ ಏಷ್ಯಾವನ್ನ ನೋಡ್ಕೊಂಡಿದ್ದೆ ಆದ್ರೆ ಇಂಡಿಯಾ ತನ್ನನ್ನು ತಾನು ರೀಜನಲ್ ಲೀಡರ್ ಅಂತ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಒಬ್ಬ ರೀಜನಲ್ ಲೀಡರ್ಗೆ ಇರಬೇಕಾಗಿರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ ಅಂತಂದ್ರೆ, ಆ ರೀಜನಲ್ಲಿ ಇರುವಂತ ಬೈಲ್ಯಾಟ್ರಲ್ ಇಶ್ಯೂಗಳನ್ನ ತಾನೇ ಸಾರ್ಟ್ ಔಟ್ ಮಾಡಿಕೊಳ್ಳುವಂತ ಕೆಪಾಸಿಟಿ ಇರೋದು. ಆದ್ದರಿಂದ ಇಂಡಿಯಾ ಏನನ್ನುತ್ತಿದೆ ಅಂತಂದ್ರೆ, ನಾವು ಈ ರೀಜನ್ಗೆ ಲೀಡರ್ ಆಗಿರುವಂತಹ ಸಂದರ್ಭದಲ್ಲಿ ಈ ರೀಜನ್ ಅಲ್ಲಿರುವಂತ ಇಂಡಿಯಾ ಪಾಕಿಸ್ತಾನ್ ನಡುವೆ ಇರುವಂತ ಬೈಲ್ಯಾಟ್ರಲ್ ಇಶ್ಯೂಗೆ ಥರ್ಡ್ ಪಾರ್ಟಿ ಬಂದು ಇಲ್ಲಿ ತಲೆ ಹಾಕುವುದು ಬೇಡ ಅಂತ. ಆ ಕಾರಣದಿಂದಾಗಿ ಕೂಡ ಮೀಡಿಯೇಷನ್ ಅನ್ನ ಇಲ್ಲಿ ಇಂಡಿಯಾ ಅಪೋಸ್ ಮಾಡ್ತಿದೆ. ನಂತರ ಮೂರನೇ ರೀಸನ್ ಅಂತಂದ್ರೆ, ಯಾವಾಗಾದ್ರೂ ಒಂದು ಮೀಡಿಯೇಷನ್ ಪ್ರೋಸೆಸ್ ಆಯಿತು ಅಂತಂದ್ರೆ, ಆ ಸಂದರ್ಭದಲ್ಲಿ ಯಾವಾಗಲೂ ವೀಕರ್ ಪಾರ್ಟಿಗೆ ಪ್ರಿಫರೆನ್ಸ್ ಅನ್ನೋದು ಜಾಸ್ತಿ ಸಿಗುತ್ತೆ. ಯಾಕೆ ಅಂತಂದ್ರೆ ಅಲ್ಲೊಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅನ್ನ ಮಾಡಬೇಕಾಗುತ್ತೆ, ಆದ್ದರಿಂದ ವೀಕರ್ ಪಾರ್ಟಿಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಈಗ ಇಲ್ಲಿ ಸದ್ಯಕ್ಕೆ ಇಂಡಿಯಾ ಪಾಕಿಸ್ತಾನ್ ನಡುವೆ ನೋಡ್ಕೊಂಡಿದ್ದೆ ಆದ್ರೆ, ಎಕನಾಮಿಕಲಿ ಆದರೂ ಆಗ್ಲಿ, ಡಿಫೆನ್ಸ್ ವಿಷಯದಲ್ಲಿ ಆದರೂ ಆಗ್ಲಿ, ಇಂಡಿಯಾ ಸ್ವಲ್ಪ ಸ್ಟ್ರಾಂಗರ್ ಪ್ಲೇಯರ್ ತರ ಕಾಣುತ್ತೆ ಪಾಕಿಸ್ತಾನ್ ವಿರುದ್ಧವಾಗಿ. ಆದ್ದರಿಂದ ಪಾಕಿಸ್ತಾನ್ಗೆ ಇಲ್ಲಿ ಜಾಸ್ತಿ ಪ್ರಿಫರೆನ್ಸ್ ಸಿಗೋದ್ರಿಂದ ಕಾಶ್ಮೀರ ವಿಷಯದಲ್ಲಿ ಇಂಡಿಯಾಗೆ ಲಾಸ್ ಆಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಇಂಡಿಯಾ ಮೀಡಿಯೇಷನ್ ಅನ್ನು ಅಪೋಸ್ ಮಾಡ್ತಿದೆ. ಈ ಮೂರು ಕಾರಣಗಳು ನಿಮ್ಮ ಆನ್ಸರ್ ಅಲ್ಲಿ ಬರಬೇಕು, ಮೀಡಿಯೇಷನ್ ವಿಷಯದಲ್ಲಿ ಕ್ವೆಶನ್ ಬಂದಿದ್ದೆ ಆದ್ರೆ. ಇದಾದ ನಂತರ ನಾವು 1948 ನಂತರ ಏನಾಯ್ತು ಅಂತ ನೋಡಬೇಕಾಗತ್ತೆ. 1947 ನಮ್ಮ ಸ್ವಾತಂತ್ರ್ಯ ಸಿಗುವುದರ ಜೊತೆಗೆ ನಮ್ಮ ದೇಶದ ವಿಭಜನೆ ಕೂಡ ಆಗುತ್ತೆ. ಆ ಸಂದರ್ಭದಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಮುಸ್ಲಿಂ ಮೆಜಾರಿಟಿ ಪಾಪ್ಯುಲೇಷನ್ ಇರಬೇಕಾದ್ರೆ, ಅದನ್ನ ಆಳುತ್ತಿರುವಂತಹ ರಾಜ ಹಿಂದೂ ರಾಜ ಆಗಿರಬೇಕಾದ್ರೆ, ಜಮ್ಮು ಅಂಡ್ ಕಾಶ್ಮೀರನ ಪಾಕಿಸ್ತಾನಕ್ಕೆ ಸೇರಿಸ್ಬೇಕಾ ಇಂಡಿಯಾಗೆ ಸೇರಿಸಬೇಕಾ ಅನ್ನುವಂಥ ಕನ್ಫ್ಯೂಷನ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಜಮ್ಮು ಅಂಡ್ ಕಾಶ್ಮೀರನ ರಾಜ ಆದಂಥ ರಾಜ ಹರಿಸಿಂಗ್ ಹೇಳ್ತಾರೆ, ನಾವು ಸದ್ಯಕ್ಕೆ ಈಗ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತೀವಿ, ನಮ್ಮ ಡಿಸಿಷನ್ ಅನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಟೈಮ್ ಅನ್ನ ತಗೊಳ್ತೀವಿ ಅಂತ. ಆದರೆ ಸ್ಟ್ಯಾಂಡ್ ಸ್ಟಿಲ್ ಅಗ್ರಿಮೆಂಟ್ ಆದ ನಂತರವೂ
ಪಾಕಿಸ್ತಾನ್ ಜಮ್ಮು ಅಂಡ್ ಕಾಶ್ಮೀರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇದರಿಂದಾಗಿ ಜಮ್ಮು ಅಂಡ್ ಕಾಶ್ಮೀರನ ರಾಜ ಇಂಡಿಯಾದ ಜೊತೆಗೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅನ್ನು ಸೈನ್ ಮಾಡ್ತಾರೆ. ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅನ್ನು ಸೈನ್ ಮಾಡಿದ ನಂತರ ಜಮ್ಮು ಅಂಡ್ ಕಾಶ್ಮೀರನ ರಕ್ಷಣೆಗೆ ಇಂಡಿಯಾದ ಕಡೆಯಿಂದ ಮಿಲಿಟರಿಯನ್ನು ಕಳಿಸಲಾಗುತ್ತೆ. ನಂತರ ಆ ಸಂದರ್ಭದಲ್ಲಿ ನಮ್ಮನ್ನ ಗೈಡ್ ಮಾಡ್ತಿರುವಂತಹ ಮೌಲ್ಯಗಳು ಯಾವಾಗಿದ್ದು ಅಂತಂದ್ರೆ ಗಾಂಧಿಯನ್ ಪ್ರಿನ್ಸಿಪಲ್ ಆಗಿರುವಂತಹ ಅಹಿಂಸೆ ಇವೆಲ್ಲ ಆಗಿದ್ವು. ಆ ಕಾರಣದಿಂದಾಗಿಯೇ ನಾವು ಆ ಸಂದರ್ಭದಲ್ಲಿ UN ಕೈ ಕೆಳಗೆ ಹೋಗಿ ಕೇಳ್ಕೊಳ್ತೀವಿ ಈ ಇಶ್ಯೂ ಅನ್ನ ರಿಸಾಲ್ವ್ ಮಾಡಿ ಕೊಡಿ ಅಂತ. ಆ ಸಂದರ್ಭದಲ್ಲಿ UN ಏನ್ ಮಾಡುತ್ತೆ ಅಂತಂದ್ರೆ ಯುನೈಟೆಡ್ ನೇಷನ್ ಕಮಿಷನ್ ಫಾರ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತ ಒಂದನ್ನ ರೆಡಿ ಮಾಡುತ್ತೆ. ಈ ಕಮಿಷನ್ ನಮಗೆ 3-point ಆಕ್ಷನ್ ಪ್ಲಾನ್ ಅನ್ನ ಕೊಡುತ್ತೆ. ಈ ಆಕ್ಷನ್ ಪ್ಲಾನ್ ಪ್ರಕಾರ ಮೊದಲಿಗೆ ಪಾಕಿಸ್ತಾನ್ ಗವರ್ನಮೆಂಟ್ ಕಡೆಯಿಂದ ಕಳಿಸಿರುವಂತಹ ಮಿಲಿಟೆಂಟ್ಸ್ ಆಗಿರ್ಬೋದು ಅಥವಾ ಮಿಲಿಟರಿ ಆಗಿರ್ಬೋದು ಇವರೆಲ್ಲರನ್ನ ಜಮ್ಮು ಅಂಡ್ ಕಾಶ್ಮೀರಿಂದ ವಾಪಸ್ಸು ಕರ್ಕೊಳ್ಬೇಕು. ಅದನ್ನ ಡಿಮಿಲಿಟರೈಸೇಷನ್ ಆಫ್ ದಿ ರೀಜನ್ ಅಂತ ಹೇಳುತ್ತೆ ಈ ಕಮಿಷನ್. ಮೊದಲಿಗೆ ಮಾಡಬೇಕಾಗಿರೋದು ಪಾಕಿಸ್ತಾನ್. ನಂತರ ಇಂಡಿಯಾ ಏನ್ ಮಾಡಬೇಕು, ತನ್ನ ಕಡೆಯಿಂದ ಮಿಲಿಟರಿ ಪ್ರೆಸೆನ್ಸ್ ಅನ್ನ ರಿಡಕ್ಷನ್ ಮಾಡಬೇಕು. ಈ ಎರಡು ಆದ ನಂತರ ಆ ರೀಜನ್ ಅಲ್ಲಿ ಶಾಂತಿ ನೆಲೆಸಿದ ನಂತರ ಪ್ಲೆಬಿಸೈಟ್ ಅನ್ನ ಕಂಡಕ್ಟ್ ಮಾಡಬೇಕು. ಈ ಪ್ಲೆಬಿಸೈಟ್ ಮುಖಾಂತರವಾಗಿ ಕಾಶ್ಮೀರದ ಜನತೆ ತಮ್ಮನ್ನ ತಾವು ಯಾವ ದೇಶಕ್ಕೆ ಒಪ್ಪಿಸಿಕೊಳ್ತಾರೋ ಆ ದೇಶ ಜಮ್ಮು ಅಂಡ್ ಕಾಶ್ಮೀರ ಅನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ಅಂತ ಹೇಳಲಾಯ್ತು. ಈ 3-point ಆಕ್ಷನ್ ಪ್ಲಾನ್ ಪ್ರಕಾರ ಮೊದಲಿಗೆ ಸ್ಟೆಪ್ ತಗೊಳ್ಬೇಕಾಗಿರೋದು ಪಾಕಿಸ್ತಾನ್. ಆದರೆ ಪಾಕಿಸ್ತಾನ್ ಈ ಸ್ಟೆಪ್ ಅನ್ನ ತಗೊಳ್ಳೋದಿಲ್ಲ. ಯಾವತ್ತೂ ಪಾಕಿಸ್ತಾನ್ ತನ್ನ ಕಡೆಯಿಂದ ತಾನು ಕಳಿಸಿರುವಂತಹ ಮಿಲಿಟೆಂಟ್ಸ್ ನ ಮತ್ತು ಮಿಲಿಟರಿಯನ್ನ ವಾಪಸ್ ತಗೊಳ್ಳೋದೇ ಇಲ್ಲ. ಆದ್ದರಿಂದ ಇಂಡಿಯಾ ಕೂಡ ಪ್ಲೆಬಿಸೈಟ್ ಮಾಡ್ಲಿಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದೇ ಇಲ್ಲ. ಇದೆಲ್ಲ ನಮಗೆ 1948 ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಆಯಿತು. ಇದಾದ ನಂತರ ಕಾಶ್ಮೀರ ವಿಷಯದಲ್ಲಿ ಮೀಡಿಯೇಷನ್ ಅನ್ನ ಮಾಡ್ಲಿಕ್ಕೆ ಸಾಕಷ್ಟು ದೇಶಗಳು ಮುಂದೆ ಬರ್ತವೆ. ಅದರಲ್ಲಿ ಕೆಲವೊಂದು ಬೆಳವಣಿಗೆ ಆದವು ಏನೇನು ಅಂತ ನೋಡೋದಾದ್ರೆ 1960 ವರ್ಲ್ಡ್ ಬ್ಯಾಂಕ್ ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ ಮೀಡಿಯೇಷನ್ ಮುಖಾಂತರವಾಗಿ ಇಂಡಸ್ ವಾಟರ್ ಟ್ರೀಟಿಯನ್ನು ಸಕ್ಸಸ್ಫುಲ್ ಆಗಿ ತಗೊಂಡು ಬರುತ್ತೆ. ಇದು ಒಂದು ಸ್ಮಾಲ್ ಮೇಜರ್ ಸಕ್ಸಸ್ ಅಂತ ಹೇಳ್ಬೋದು. ನಂತರ ಬ್ರಿಟಿಷ್ ಗವರ್ನಮೆಂಟ್ 1965 ರನ್ ಆಫ್ ಕಚ್ ಏರಿಯಾ ಏನಿದೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಇದರಲ್ಲಿ ಒಂದು ಟೆರಿಟೋರಿಯಲ್ ಅಗ್ರಿಮೆಂಟ್ ಅನ್ನ ಮೀಡಿಯೇಷನ್ ಮಾಡ್ತಾರೆ. ಇದಾದ ನಂತರ ಮೂರನೇ ಅಂಶ ಫೋಕಸ್ ಮಾಡಬಹುದಾದಂಥದ್ದು ಅಂತಂದ್ರೆ 1965 ಇಂಡಿಯಾ ಪಾಕಿಸ್ತಾನ್ ನಡುವೆ ಯುದ್ಧ ಆಗುತ್ತೆ. ಆ ಯುದ್ಧವನ್ನ ಸಮಾಪ್ತಿ ಮಾಡಿಸಿ ಒಂದು ತಾಷ್ಕೆಂಟ್ ಪೀಸ್ ಅಗ್ರಿಮೆಂಟ್ ಅನ್ನ ಸೈನ್ ಮಾಡಿಸ್ತಾರೆ. ಯಾರು ಆ ಸಂದರ್ಭದಲ್ಲಿ ಕೀ ಪ್ಲೇಯರ್ ಆಗಿದ್ರು ಅಂದ್ರೆ ರಷ್ಯಾ ದೇಶ. ಈ ರೀತಿಯಾಗಿ ನಮ್ಮಿಬ್ಬರ ನಡುವೆ ನಡೀತಾ ಇರುವಂತಹ ಮೀಡಿಯೇಷನ್ ಒಂದಷ್ಟು ಬೆಳವಣಿಗೆಯನ್ನ ಹೊಂದಿತು. ಆದರೆ ಕಾಶ್ಮೀರ್ ಇಶ್ಯೂ ವಿಷಯದಲ್ಲಿ ಮೀಡಿಯೇಷನ್ ಅನ್ನೋದು ಮುಂದೆ ಹೋಗೋದೇ ಇಲ್ಲ. ಆದರೆ 1972 ಒಂದು ಬೆಳವಣಿಗೆ ಆಗುತ್ತೆ. ಅದೇನು ಅಂತಂದ್ರೆ ಇಂಡಿಯಾ ಪಾಕಿಸ್ತಾನ್ ನಡುವೆ ಯುದ್ಧ ಆಗುತ್ತೆ. ಯಾವ ವಿಷಯವಾಗಿ ಅಂದ್ರೆ ಈಸ್ಟ್ ಪಾಕಿಸ್ತಾನ್ ಅಥವಾ ಬಾಂಗ್ಲಾದೇಶ್ ಅಂತ ಏನಿತ್ತೋ ಆ ವಿಷಯವಾಗಿ. ಇದಾದ ನಂತರ ಇಂಡಿಯಾ ಪಾಕಿಸ್ತಾನ್ ಅನ್ನ ಶಿಮ್ಲಾದಲ್ಲಿ ಅಗ್ರಿಮೆಂಟ್ಗೆ ಅಂತ ಕರೆಯುತ್ತೆ. ಪಾಕಿಸ್ತಾನ್ ಆ ಸಂದರ್ಭದಲ್ಲಿ ಸೋತಿರುವ ಪಾರ್ಟಿ ಆಗಿದ್ದರಿಂದ ಶಿಮ್ಲಾ ಅಗ್ರಿಮೆಂಟ್ ಅಲ್ಲಿ ನಾವು ಹೇಳಿರುವಂತಹ ಎಲ್ಲಾ ಟರ್ಮ್ಸ್ಗೆ ಒಪ್ಕೊಳ್ತಾ ಹೋಗುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂತಹ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ಇನ್ನು ಮುಂದೆ ಕಾಶ್ಮೀರ್ ಇಶ್ಯೂನ ನಾವು ಮೀಡಿಯೇಷನ್ಗೆ ತಗೊಂಡೋಗೋದು ಬೇಡ, ಇದನ್ನ ಬೈಲ್ಯಾಟ್ರಲಿ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ. ಅದೇ ಟರ್ಮ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಪದಗಳನ್ನು ನೀವು ಬಳಸಬಹುದು ನಿಮ್ಮ ಆನ್ಸರಲ್ಲಿ. ಈ 1972 ಶಿಮ್ಲಾ ಅಗ್ರಿಮೆಂಟ್ ಆದ ನಂತರ ಮತ್ತೆ ನಮಗೆ ಕಾರ್ಗಿಲ್ ಯುದ್ಧದ ನಂತರ ಲಾಹೋರ್ ಡಿಕ್ಲರೇಷನ್ ಅಂತ ಬರುತ್ತೆ 1999. ಈ ಸಂದರ್ಭದಲ್ಲಿ ಕೂಡ ನಾವು ಏನು ಶಿಮ್ಲಾ ಅಗ್ರಿಮೆಂಟ್ ಅಲ್ಲಿ ಹೇಳಿದ್ವಿ ಅದೇ ರೀತಿಯಾಗಿ ಕಾಶ್ಮೀರ್ ಇಶ್ಯೂನ ಬೈಲ್ಯಾಟ್ರಲಿ ರಿಸಾಲ್ವ್ ಮಾಡ್ಕೊಳ್ಬೇಕು ಅಂತ ಮತ್ತೆ ರಿಇಟರೇಟ್ ಮಾಡಿದ್ವಿ. ಆದ್ದರಿಂದ ನಾವು ಈಗ ಸದ್ಯಕ್ಕೆ ಕಾಶ್ಮೀರ್ ಇಶ್ಯೂನ ಮೀಡಿಯೇಷನ್ ಇಂದ ತೆಗೆದಾಕಿ ಬೈಲ್ಯಾಟ್ರಲಿ ರಿಸ್ಟ್ರಿಕ್ಟ್ ಮಾಡಿದೀವಿ. ಆದರೆ 2003-2008 ನಾವೇನು ನೆಗೋಷಿಯೇಷನ್ಸ್ ಅನ್ನ ಮಾಡಿದ್ವಿ ಇಂಡಿಯಾ ಮತ್ತು ಪಾಕಿಸ್ತಾನ್ ನಡುವೆ ಕಾಶ್ಮೀರ್ ಇಶ್ಯೂದಲ್ಲಿ, ಅದೇ ನಮಗೆ ಕೊನೆಯ ನೆಗೋಷಿಯೇಷನ್ ಆಗಿದೆ. ಅದಾದ ನಂತರ ಯಾವುದೇ ರೀತಿಯ ಬೆಳವಣಿಗೆ ಅನ್ನೋದು ನಮಗೆ ಕಂಡಿಲ್ಲ. ಈ 2003-2008 ನಡೆದಂತ ನೆಗೋಷಿಯೇಷನ್ ಅಲ್ಲಿ ನಮಗೆ 4-step ಫಾರ್ಮುಲಾ ಅನ್ನೋದು ಇವಾಲ್ವ್ ಆಗಿತ್ತು. ಆದರೆ ಅದರ ಮೇಲೆ ಕೂಡ ನಾವು ಸಾಕಷ್ಟು ಕೆಲಸವನ್ನ ಮಾಡಿಲ್ಲ. ಇಷ್ಟು ನಮಗೆ ಇಲ್ಲಿಯವರೆಗೂ ಕಾಶ್ಮೀರ್ ಇಶ್ಯೂದಲ್ಲಿ ಏನೇನಾಯಿತು ಬೆಳವಣಿಗೆ ಅಂತ ನೋಡಿದ್ವಿ. ಒಟ್ಟಾರೆಯಾಗಿ ಇಲ್ಲಿ ನೋಡಿರುವಂತ ಎಲ್ಲಾ ಪಾಯಿಂಟ್ ಗಳನ್ನ ಈ ರೀತಿಯ ಪಾಯಿಂಟ್ ಅಡಿಯಲ್ಲಿ ಅಥವಾ ಈ ರೀತಿಯ ಫ್ರೇಮ್ವರ್ಕ್ ಅಡಿಯಲ್ಲಿ ನೀವು ಬರ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು GS Paper 3 ಎಕಾನಮಿಗೆ ಶಿಫ್ಟ್ ಆಗೋದಾದ್ರೆ ಪೇಜ್ ನಂಬರ್ 16 ಈ ಆರ್ಟಿಕಲ್ ಅಲ್ಲಿ 0-budget ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲಿರುವಂತಹ ಪಾಯಿಂಟ್ ಗಳನ್ನ ನೀವು ಈ ಫ್ರೇಮ್ವರ್ಕ್ ಅಡಿಯಲ್ಲಿ ಬರ್ಕೊಳ್ಬೇಕು. ಮೊದಲಿಗೆ 0-budget ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು ಅಂತ ಡೆಫಿನೇಷನ್ ಅನ್ನ ಬರ್ಕೊಳ್ಬೇಕು. ಯಾಕೆಂದ್ರೆ ಕ್ವೆಶನ್ ಬಂದಾಗ ಇದರ ಡೆಫಿನೇಷನ್ ಇಂದನೇ ನೀವು ಆನ್ಸರ್ ಅನ್ನ ಶುರು ಮಾಡಬಹುದು. ಇದಾದ ನಂತರ ಈ 0-budget ನ್ಯಾಚುರಲ್ ಫಾರ್ಮಿಂಗ್ನ ಅಡ್ವಾಂಟೇಜಸ್ ಏನು, ರಿಸ್ಕ್ಗಳೇನು ಅಂತ ಬರ್ಕೊಳ್ಬೇಕು. ನಂತರ ಈ ವಿಷಯವಾಗಿ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ಏನೇನು ಅಂತ ನೋಡ್ಕೊಳ್ಬೇಕಾಗತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದ್ರೆ ಮೊದಲಿಗೆ ಇತ್ತೀಚೆಗೆ ಆಗಿರುವಂತಹ ಬೆಳವಣಿಗೆ ಅಂತಂದ್ರೆ ನಾವು ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಿರುವಂತಹ ಬಜೆಟ್ ಅಲ್ಲಿ ಈ ಒಂದು 0-budget ನ್ಯಾಚುರಲ್ ಫಾರ್ಮಿಂಗ್ಗೆ ಫೋಕಸ್ ಅನ್ನ ಮಾಡಲಾಯ್ತು. ನಮ್ಮ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಬ್ಯಾಕ್ ಟು ಬೇಸಿಕ್ಸ್ ಅಂತ. ಅಂದ್ರೆ ನಾವೇನು ಪರಂಪರಾಗತವಾಗಿ ಕೆಮಿಕಲ್ ಇನ್ಪುಟ್ಸ್ ಇಲ್ಲದೆ ವ್ಯವಸಾಯವನ್ನ ಮಾಡ್ತಾ ಇದ್ವಿ, ಆ ಬೇಸಿಕ್ಸ್ಗೆ ವಾಪಸ್ಸು ನಾವು ಹೋಗ್ಬೇಕಾಗಿದೆ ಅಂತ ಇಲ್ಲಿ ಫಿನಾನ್ಸ್ ಮಿನಿಸ್ಟರ್ ಹೇಳ್ತಾರೆ.
ಜೊತೆಗೆ ಈ ವಿಧಾನದ ಮೂಲಕವಾಗಿ ನಮ್ಮ ಫಾರ್ಮರ್ಸ್ ಇನ್ಕಮನ್ನು ನಾವು ಡಬಲ್ ಮಾಡ್ಬೋದು ಅಂತ ಕೂಡ ಇವರು ಹೇಳ್ತಾರೆ. ಜೊತೆಗೆ ಸ್ಟೇಟ್ಸ್ ಲೆವೆಲಲ್ಲಿ ಏನು ಬೆಳವಣಿಗೆ ಆಗಿದೆ ಅಂತ ನೋಡೋದಾದರೆ, ಇತ್ತೀಚೆಗೆ ಆಂಧ್ರಪ್ರದೇಶ್ ಮತ್ತು ಹಿಮಾಚಲ್ ಪ್ರದೇಶಗಳು ಕೂಡ ಸಾಕಷ್ಟು ಸ್ಟೆಪ್ಗಳನ್ನು ತಗೊಂಡಿದ್ದಾವೆ, ಮತ್ತು ಇತರ ರಾಜ್ಯಗಳು ಕೂಡ ತಗೊಂಡಿದ್ದಾವೆ, ಅವುಗಳ ಬಗ್ಗೆ ನಂತರ ನೋಡೋಣ. ಈಗ ಸದ್ಯಕ್ಕೆ ನಾವು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಿನ ಡೆಫಿನೇಷನ್ ಅನ್ನು ನೋಡೋದಾದರೆ, ಇಟ್ ಈಸ್ ಅ ಮೆಥಡ್ ಆಫ್ ಕೆಮಿಕಲ್ ಫ್ರೀ ಅಗ್ರಿಕಲ್ಚರ್ ಅಂತ ಹೇಳ್ತಾರೆ. ಈ ಜಸ್ಟ್ 4 ವರ್ಡ್ಗಳಲ್ಲಿ ನೀವು ಹೇಳ್ತಾ ಇದ್ದೀರಾ, ಯಾವುದೇ ಕೆಮಿಕಲ್ ಇನ್ಪುಟ್ ಅನ್ನು ಬಳಸೋದಿಲ್ಲ ಈ ವ್ಯವಸಾಯದಲ್ಲಿ ಅಂತ. ಜೊತೆಗೆ ಕೆಮಿಕಲ್ ಇನ್ಪುಟ್ ಅನ್ನು ಬಳಸೋದಿಲ್ಲ ಅಂತಂದ್ರೆ ಹೊರಗಡೆಯಿಂದ ನಾವು ಬಂಡವಾಳವನ್ನು ತಗೊಂಡೋಗುವಂತ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತು. ಅಂದ್ರೆ ಜೀರೋ ಬಜೆಟ್ ಅಂತ ಗೊತ್ತಾಯ್ತು, ನ್ಯಾಚುರಲ್ ಯಾಕೆ ಕೆಮಿಕಲ್ ಫ್ರೀ ಅದಕ್ಕೆ ಅಂತ ಗೊತ್ತಾಯ್ತು. ಈ ಒಂದು ಡೆಫಿನೇಷನ್ ಅನ್ನು ಬರ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಿಗೆ. ನಂತರ ಇದು ಎಲ್ಲಿ ಹುಟ್ಕೊಳ್ತು ಈ ಪರ್ಟಿಕ್ಯುಲರ್ ವಿಧಾನ ಅಂತ ನೋಡೋದಾದ್ರೆ, 1990 ಈಚೆಗೆ ಮಹಾರಾಷ್ಟ್ರದಲ್ಲಿ ಸುಭಾಷ್ ಪಾಲೇಕರ್ ಅನ್ನುವಂಥ ಒಬ್ಬ ಪರ್ಸನ್ನು ಈ ಒಂದು ವಿಧಾನವನ್ನು ಬೆಳವಣಿಗೆ ಮಾಡಿಸ್ತಾರೆ. ಯಾಕೆ ಅಂತಂದ್ರೆ, ಇಂಡಿಯಾದಲ್ಲಿ ಗ್ರೀನ್ ರೆವಲ್ಯೂಷನ್ ಆದ ನಂತರ ಕೆಮಿಕಲ್ ಫರ್ಟಿಲೈಸರ್ಗಳು ಜಾಸ್ತಿ ಆಗ್ತವೆ, ಪೆಸ್ಟಿಸೈಡ್ಗಳು ಜಾಸ್ತಿ ಆಗ್ತವೆ, ಇಂಟೆನ್ಸಿವ್ ಅಗ್ರಿಕಲ್ಚರ್ ಜಾಸ್ತಿ ಆಗುತ್ತೆ, ಇದರಿಂದಾಗಿ ಸಾಯಿಲ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ, ಪರಿಸರದ ಮೇಲೆ ಆಗ್ತಾ ಇರುವಂತಹ ಮಾಲಿನ್ಯ ಹಾನಿ ಇವೆಲ್ಲವೂ ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ಈ ಇನ್ಪುಟ್ಗಳ ಕಾಸ್ಟ್ ಜಾಸ್ತಿ ಇರೋದ್ರಿಂದ ನಮ್ಮ ವ್ಯವಸಾಯಗಾರರು ಸಾಕಷ್ಟು ಸಾಲವನ್ನ ಮಾಡಿ ಡೆಪ್ಟ್ ಸೈಕಲಲ್ಲಿ ಸಿಗಾಕೊಳ್ತಾರೆ, ಸಾಲದ ಬಾಧೆಯಿಂದ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾರೆ. ಈ ಎಲ್ಲ ಕಾರಣದಿಂದಾಗಿ ಇನ್ಪುಟ್ ಕಾಸ್ಟ್ ಅನ್ನ ಕಡಿಮೆ ಮಾಡಬೇಕು, ನಮ್ಮ ಪರಿಸರದ ಮೇಲೆ ಆಗ್ತಿರುವಂತಹ ಹಾನಿಯನ್ನ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಹಾರಾಷ್ಟ್ರದ ಈ ಪರ್ಸನ್ ಈ ವಿಧಾನವನ್ನ ಡೆವಲಪ್ ಮಾಡ್ತಾರೆ. ಇಲ್ಲಿ ನೀವು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಿನ ಅಡ್ವಾಂಟೇಜಸ್ ಏನು ಅಂತಂದರೆ, ಒಂದು ಪರಿಸರದ ಆಧಾರದ ಮೇಲೆ ಬರೀಬೇಕು, ಇನ್ನೊಂದು ನೀವು ಅಗ್ರಿಕಲ್ಚರ್ ಆಧಾರದ ಮೇಲೆ ಬರೀಬೇಕು, ನಂತರ ನೀವು ರೈತರ ಆಧಾರದ ಮೇಲೆ ಬರೀಬೇಕು. ಪರಿಸರದ ಮೇಲೆ ಹಾನಿ ಕಡಿಮೆ ಆಗುತ್ತೆ, ವ್ಯವಸಾಯದ ಮೇಲೆ ನೋಡಿದ್ದೆ ಆದರೆ ನಮ್ಮ ಹೊಲಗಳ ಫರ್ಟಿಲಿಟಿ ಅನ್ನೋದು ಇಂಪ್ರೂವ್ ಆಗುತ್ತೆ, ಸಾಯಿಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಅಂತ ಬರೀಬೇಕು. ನಂತರ ರೈತರ ವಿಷಯದಲ್ಲಿ ನೋಡ್ಕೊಂಡಿದ್ದೆ ಆದರೆ ಸಾಲ ಅವೆಲ್ಲ ಕಡಿಮೆ ಆಗುತ್ತೆ, ಇದರಿಂದ ಆತ್ಮಹತ್ಯೆಗಳು ಕೂಡ ಕಡಿಮೆ ಆಗುತ್ತೆ ಅಂತ ಬರೀಬೇಕು. ಇಷ್ಟು ನಮಗೆ ಅಡ್ವಾಂಟೇಜಸ್ ಆಯಿತು. ನಂತರ ನಾವು ನೋಡಬೇಕಾಗಿರೋದು ಅಂತಂದರೆ ಈ ವಿಧಾನದಲ್ಲಿ ಬಳಸುವಂಥ ಬೇರೆ ಬೇರೆ ಪ್ರೊಸೀಜರ್ಗಳು. ಅದರಲ್ಲಿ ಮೊದಲನೆಯದು ಅಂತಂದರೆ ಜೀವಾಮೃತ ಅನ್ನುವಂಥ ಕಾನ್ಸೆಪ್ಟು. ಜೀವಾಮೃತ ಅಂತಂದರೆ ನಮ್ಮ ಹಸುಗಳ ಕೌಡಂಗ್ ಅಥವಾ ಸಗಣಿ ಏನಿದೆ ಅದರ ಜೊತೆಗೆ ಹಸುಗಳ ಗಂಜಲವನ್ನು ಬೆರೆಸಿ ಅದರ ಜೊತೆಗೆ ಒಂದಷ್ಟು ಬೆಲ್ಲವನ್ನು ಪಲ್ಸಸ್ ಫ್ಲೋರ್ಗಳನ್ನು ಅಂತಂದರೆ ನಮ್ಮ ಬೇಳೆಕಾಳುಗಳ ಹಿಟ್ಟನ್ನು ಜೊತೆಗೆ ಸಾಯಿಲ್ ಮತ್ತು ವಾಟರನ್ನು ಮಿಕ್ಸ್ ಮಾಡಿ ಒಂದು ಜೀವಾಮೃತ ಅನ್ನುವಂಥ ಲಿಕ್ವಿಡನ್ನು ರೆಡಿ ಮಾಡ್ತಾರೆ. ಇದನ್ನು ನಮ್ಮ ಹೊಲಗಳಲ್ಲಿ ಹರಡ್ತಾ ಹೋಗ್ತಾರೆ. ಇದರಿಂದಾಗಿ ಏನಾಗುತ್ತೆ, ನಮ್ಮ ನೆಲದಲ್ಲಿರುವಂಥ ಅರ್ತ್ ವಾರ್ಮ್ಗಳು ಜಾಸ್ತಿ ಆಗ್ತವೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಜಾಸ್ತಿಯಾಗಿ ಆ ಸಾಯಿಲ್ನ ಫರ್ಟಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಇದಕ್ಕೋಸ್ಕರ ನಮಗೆ ಬೇಕಾಗಿರೋದೇನು, ಕೌ ಅಥವಾ ಗೋವು. ಗೋವು ಎಷ್ಟು ಬೇಕು ಅಂತಂದರೆ 30 ಲ್ಯಾಂಡ್ಗೆ ಒಂದು ಗೋವು ಇದ್ದರೆ ಸಾಕು ಅಂತ ಇಲ್ಲಿ ಇವರು ಹೇಳ್ತಾರೆ. ಇದು ಜೀವಾಮೃತ ಆಯಿತು. ನಂತರ ಬರೋದು ಬೀಜಾಮೃತ ಅನ್ನುವಂಥ ಕಾನ್ಸೆಪ್ಟು. ಇದರಲ್ಲಿ ಮೊದಲಿಗೆ ನಾವು ಹೊಲದಲ್ಲಿ ಹಾಕಬೇಕಾಗಿರುವಂಥ ಬೀಜಗಳನ್ನು ತಗೊಳ್ತಾರೆ, ಆ ಬೀಜಗಳ ಜೊತೆಗೆ ಬೇವಿನ ಎಲೆಗಳನ್ನು ಮತ್ತು ಪಲ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾರೆ, ಅದರ ಜೊತೆಗೆ ಒಂದಷ್ಟು ಟೊಬ್ಯಾಕೋವನ್ನು ಮತ್ತು ಹಸಿಮೆಣಸನ್ನು ಹಾಕಿ ಮಿಕ್ಸ್ ಮಾಡ್ತಾರೆ. ಈ ಮಿಕ್ಸ್ ಏನು ಮಾಡುತ್ತೆ ಅಂತಂದರೆ, ನಮ್ಮಲ್ಲಿ ಇನ್ಸೆಕ್ಟ್ಗಳು ಬೆಳೆಯದ ರೀತಿಯಲ್ಲಿ ಪೆಸ್ಟ್ ಮ್ಯಾನೇಜ್ಮೆಂಟನ್ನು ಸುಲಭವಾಗಿ ಮಾಡುವ ರೀತಿಯಲ್ಲಿ ಮಾಡುತ್ತೆ. ಇದನ್ನು ಇವರು ಬೀಜಾಮೃತ ಅಂತ ಕರೀತಾರೆ. ಎರಡೂ ಟರ್ಮನ್ನು ನೀವು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಆನ್ಸರಲ್ಲಿ ಬಳಸಲೇಬೇಕು. ಜೊತೆಗೆ ಪ್ರಿಲಿಮ್ಸಲ್ಲಿ ಕೂಡ ಆ ಒಂದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕೊಟ್ಟು ಈ ಕೆಳಗಿನ ಯಾವ ಟರ್ಮ್ಗಳು ಇದಕ್ಕೆ ಬಿಲಾಂಗ್ ಆಗ್ತವೆ ಅಂತ ಕೂಡ ಕೇಳ್ತಾರೆ. ಆದ್ದರಿಂದ ಈ ಜೀವಾಮೃತ ಮತ್ತು ಬೀಜಾಮೃತವನ್ನು ನೀವು ನೆನ್ಪಿಟ್ಕೊಳ್ಬೇಕು. ಇದರ ಜೊತೆಗೆ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಬಳಸುವಂಥ ಇತರ ವಿಧಾನಗಳು ಏನೇನು ಅಂತಂದರೆ, ಸಾಯಿಲ್ ಏರಿಯೇಷನನ್ನು ಜಾಸ್ತಿ ಮಾಡ್ತಾರೆ, ವಾಟರಿಂಗ್ ಅಂತ ಏನಿದೆ ಇರಿಗೇಷನ್ ಅವೆಲ್ಲ ಮಾಡ್ತೀವಲ್ಲ ಅದನ್ನು ಕಡಿಮೆ ಮಾಡ್ತಾರೆ, ಜೊತೆಗೆ ಇಂಟರ್ ಕ್ರಾಪಿಂಗ್ ಅನ್ನು ಜಾಸ್ತಿ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಸಾಯಿಲ್ ಫರ್ಟಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ನಮ್ಮ ರೈತರಿಗೆ ಬರುವಂಥ ಆದಾಯ ಜಾಸ್ತಿ ಆಗುತ್ತೆ. ನಂತರ ಇವರು ಮಲ್ಚಿಂಗನ್ನು ಪ್ರಮೋಟ್ ಮಾಡ್ತಾರೆ, ಅಂದರೆ ಆ ಹೊಲದಲ್ಲಿ ಬೆಳೆದಿರುವಂಥ ಬೆಳೆಗಳ ನಂತರ ಏನು ವೇಸ್ಟ್ ಅಂತ ಉಳಿದಿರುತ್ತೆ, ಎಲೆಗಳು ತರಗೆಲೆಗಳು ಇವೆಲ್ಲವನ್ನು ಅಲ್ಲೇ ಮಲ್ಚಿಂಗ್ ಮಾಡ್ತಾರೆ, ಇದರಿಂದಾಗಿ ಕೂಡ ಫರ್ಟಿಲಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಇಷ್ಟು ನಮಗೆ ನ್ಯಾಚುರಲ್ ಫಾರ್ಮಿಂಗನ್ನು ಯಾವ ರೀತಿ ಮಾಡ್ತಾರೆ ಅಂತಾಯಿತು. ಈಗ ಸದ್ಯಕ್ಕೆ ನಾವು ಯಾಕೆ ನಮ್ಮ ದೇಶದಲ್ಲಿ ಈ ಫಾರ್ಮಿಂಗ್ ವಿಧಾನವನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ ಅಂತ ನೋಡಬೇಕಾಗತ್ತೆ. ಅದಕ್ಕೆ ನಮಗೆ ಸಿಗೋದು ಒಂದು ಫ್ಯಾಕ್ಟ್, ಅದೇನು ಅಂತಂದರೆ NSSO ಡೇಟಾ ಹೇಳುತ್ತೆ. ಈಗ ಸದ್ಯಕ್ಕೆ ನಮ್ಮ ಹಳ್ಳಿಗಳಲ್ಲಿ ನೋಡಿಕೊಂಡಿದ್ದೆ ಆದರೆ 70% ಹೌಸ್ ಹೋಲ್ಡ್ಗಳು ತಮಗೆ ಬರುವ ಆದಾಯಕ್ಕಿಂತ ಹೆಚ್ಚು ಸ್ಪೆಂಡನ್ನು ಮಾಡ್ತಿದ್ದಾವೆ ಅಗ್ರಿಕಲ್ಚರ್ಗೋಸ್ಕರ ಅಂತ. ಜೊತೆಗೆ ನಮ್ಮ ಎಲ್ಲ ರೈತರಲ್ಲಿ 1/2 ಹೆಚ್ಚು ರೈತರು ಇವತ್ತು ಸಾಲದ ಹೊರೆಯಿಂದ ಬಳಲ್ತಾ ಇದ್ದಾರೆ. ಇದರ ಅರ್ಥ ಏನು ಅಂತಂದರೆ, ನಮ್ಮ ಅಗ್ರಿಕಲ್ಚರ್ಗೆ ಬೇಕಾಗಿರುವಂಥ ಇನ್ಪುಟ್ ಕಾಸ್ಟ್ ಅನ್ನೋದು ಎಷ್ಟರ ಮಟ್ಟಿಗಿದೆ ಅಂತ ಈ ಎರಡೂ ಫ್ಯಾಕ್ಟ್ಗಳು ನಿಮಗೆ ಹೇಳ್ತಿದ್ದಾವೆ.
ಆದ್ದರಿಂದ ನಾವು ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನು ಪ್ರಮೋಟ್ ಮಾಡುವುದರ ಮೂಲಕವಾಗಿ ಅಗ್ರಿಕಲ್ಚರ್ ಇನ್ಪುಟ್ ಕಾಸ್ಟ್ ಅನ್ನು ಕಡಿಮೆ ಮಾಡಿ ನಮ್ಮ ಫಾರ್ಮರ್ಸ್ ಮೇಲಿರುವಂತಹ ಸಾಲದ ಹೊರೆಯನ್ನ ಕಡಿಮೆ ಮಾಡಬಹುದು ಅಂತ ಇಲ್ಲಿರುವಂತಹ ಉದ್ದೇಶ. ಇದನ್ನೇ ನಮ್ಮ ಎಕನಾಮಿಕ್ ಸರ್ವೆ ಕೂಡ ಹೇಳುತ್ತೆ. ಈ ಫಾರ್ಮಿಂಗ್ ವಿಧಾನದಿಂದ ಸಾಕಷ್ಟು ಎಕಲಾಜಿಕಲ್ ಅಡ್ವಾಂಟೇಜಸ್ ಕೂಡ ಇದಾವೆ ಅಂತ ಇದು ಹೈಲೈಟ್ ಮಾಡುತ್ತೆ. ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿ ಎಕನಾಮಿಕ್ ಸರ್ವೆಯನ್ನ ಪ್ರತಿಯೊಬ್ಬರೂ ತಮ್ಮ ವಾದದಲ್ಲಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ಇದೇ ರೀತಿಯಾಗಿ ನಿಮ್ಮ ಆನ್ಸರ್ ಅಲ್ಲಿ ಕೂಡ ಬಳಸ್ಕೊಳ್ಬೇಕು. ಇದಾದ ನಂತರ ನಾವು ನೋಡಬೇಕಾಗಿರೋದು ಅಂತಂದ್ರೆ ಈ ಫಾರ್ಮಿಂಗ್ ವಿಧಾನದಲ್ಲಿರುವಂತಹ ರಿಸ್ಕ್ಗಳು ಯಾವ್ಯಾವು ಅಂತ. ಇದರಲ್ಲಿರುವಂತಹ ಒನ್ ಅಂಡ್ ಓನ್ಲಿ ಮೇಜರ್ ರಿಸ್ಕ್ ಯಾವುದು ಅಂತಂದ್ರೆ ಬರ್ತಾ ಬರ್ತಾ ರಿಟರ್ನ್ ಡ್ರಾಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಒಂದು ಎಕರೆಗೆ ಬರುವಂತಹ ಆದಾಯ ಏನಿದೆ ಇದು ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ನಾವಿಲ್ಲಿ ಕೆಮಿಕಲ್ ಫರ್ಟಿಲೈಸರ್ ಅನ್ನ ಯೂಸ್ ಮಾಡ್ತಾ ಇಲ್ಲ ಆದ್ದರಿಂದ ಅಂತ. ಅದೇ ವಿಷಯವಾಗಿ ನೀತಿ ಆಯೋಗ ಕೂಡ ಹೇಳುತ್ತೆ, ನಾವು ಈ ಫಾರ್ಮಿಂಗ್ ವಿಧಾನದ ಬಗ್ಗೆ ಸಾಕಷ್ಟು ಸ್ಟಡಿಯನ್ನ ಮಾಡಬೇಕು. ಸ್ಟಡಿ ಮಾಡದೇ ದೇಶದಾದ್ಯಂತ ಇದನ್ನ ಪ್ರಮೋಟ್ ಮಾಡಿದ್ದೆ ಆದ್ರೆ ನಮ್ಮ ಫುಡ್ ಸೆಕ್ಯೂರಿಟಿಗೆ ತೊಂದರೆ ಆಗತ್ತೆ ಅಂತ. ಯಾಕೆಂದ್ರೆ ನಾವು ಗ್ರೀನ್ ರೆವಲ್ಯೂಷನ್ ಮುಖಾಂತರವೇ ಸೆಲ್ಫ್ ಸಫಿಷಿಯನ್ಸಿಯನ್ನ ಅಚೀವ್ ಮಾಡಿದ್ವಿ. ಅಂದ್ರೆ ಆಹಾರದ ವಿಷಯವಾಗಿ ಸ್ವಾವಲಂಬನೆಯನ್ನ ಅಚೀವ್ ಮಾಡಿದ್ವಿ ಗ್ರೀನ್ ರೆವಲ್ಯೂಷನ್ ಮುಖಾಂತರವಾಗಿ. ನಾವು ಕೇವಲ ಒಂದು ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅನ್ನುವಂಥ ವಿಧಾನವನ್ನ ಪ್ರಮೋಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಅಚೀವ್ ಮಾಡಿರುವಂತಹ ಫುಡ್ ಸೆಕ್ಯೂರಿಟಿಯನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ನೀತಿ ಆಯೋಗ ಹೇಳುತ್ತೆ. ಇದರ ಜೊತೆಗೆ ಇತ್ತೀಚೆಗೆ ಸಿಕ್ಕಿಂ ಅಲ್ಲಿ ಕಂಪ್ಲೀಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಇವರು ಟ್ರಾನ್ಸ್ಫಾರ್ಮ್ ಆದ್ರು. ಈ ಕನ್ವರ್ಷನ್ ಆದ ನಂತರ ಈ ರಾಜ್ಯದಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಸಾಕಷ್ಟು ಈಲ್ಡ್ ಅನ್ನೋದು ಡಿಕ್ಲೈನ್ ಆಯಿತು. ಅಂತಂದ್ರೆ ಆ ಹೊಲಗಳಿಂದ ಬರುವಂತ ಬೆಳೆ ಏನಿದೆ ಇದು ಕಡಿಮೆ ಆಗ್ತಾ ಹೋಗಿದೆ. ಆದ್ದರಿಂದ ನಾವೀಗ ಸ್ಟಡಿ ಮಾಡಬೇಕಾಗಿರುವಂತ ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಯ್ತು. ಇದಾದ ನಂತರ ಇತರ ರಾಜ್ಯಗಳಲ್ಲಿ ಯಾವುದಾದ್ರೂ ಬೆಳವಣಿಗೆ ಆಗಿದೆಯಾ ಈ ವಿಷಯವಾಗಿ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಇರುವಂತ ಕರ್ನಾಟಕ ರಾಜ್ಯ ರೈತ ಸಂಘ ಅನ್ನುವಂತಹ ಸಂಸ್ಥೆ ಈ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ವಿಷಯವಾಗಿ ನಮ್ಮಲ್ಲಿರುವಂತಹ ಫಾರ್ಮರ್ಸ್ಗೆ ಸಾಕಷ್ಟು ಎಜುಕೇಶನ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ವಿಧಾನವಾಗಿ ಬೇಕಿರುವಂತಹ ಜಾಗೃತಿಯನ್ನ ಜಾಸ್ತಿ ಮಾಡಿದೆ ನಮ್ಮ ರೈತರಲ್ಲಿ. ಇದು ಎರಡನೇ ಬೆಳವಣಿಗೆ ಆಯಿತು ಸಿಕ್ಕಿಂನ ನಂತರ. ನಂತರ ಬರೋದು ಮೂರನೇ ಬೆಳವಣಿಗೆ, ಆಂಧ್ರಪ್ರದೇಶದಲ್ಲಿ 2018 ಈಚೆಗೆ ಒಂದು ಗೋಲನ್ನ ಹಾಕೊಳ್ಳಲಾಗಿದೆ. ಅದೇನು ಅಂತಂದ್ರೆ 2024 ಒಳಗಾಗಿ ಇಡೀ ಆಂಧ್ರಪ್ರದೇಶ ಸ್ಟೇಟ್ ಅನ್ನ 100% ನ್ಯಾಚುರಲ್ ಫಾರ್ಮಿಂಗ್ ಸ್ಟೇಟ್ ಆಗಿ ಮಾಡಬೇಕು ಅಂತ. ಅಂದ್ರೆ ಅಲ್ಲಿ ಯಾವುದೇ ಕಾರಣಕ್ಕೂ ಕೆಮಿಕಲ್ ಇನ್ಪುಟ್ ಇಲ್ಲದೆ ವ್ಯವಸಾಯವನ್ನ ಮಾಡಬೇಕು ಅನ್ನುವಂತ ಗೋಲನ್ನ ಹಾಕೊಂಡಿದ್ದಾರೆ 2024 ಒಳಗಾಗಿ. ಇದನ್ನ ಕೂಡ ನೀವು ಕೋಟ್ ಮಾಡಬಹುದು ಇತ್ತೀಚೆಗೆ ಆಗಿರುವಂತ ಬೆಳವಣಿಗೆಯ ವಿಷಯದಲ್ಲಿ. ಇದಾದ ನಂತರ ಇನ್ನೊಂದು ವಿಷಯ ಅಂತಂದ್ರೆ ಫಂಡಿಂಗ್ ವಿಷಯದಲ್ಲಿ. ಅಂದ್ರೆ ಈ ವಿಧಾನವನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಸಾಕಷ್ಟು ಫಂಡಿಂಗ್ ಅನ್ನೋದು ಬೇಕು. ಈ ವಿಷಯವಾಗಿ ಯಾವುದಾದ್ರೂ ಬೆಳವಣಿಗೆ ಆಗಿದೆಯಾ ಅಂತ ನೋಡೋದಾದ್ರೆ, ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಇತ್ತೀಚೆಗೆ ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ರಫ್ತಾರ್ ಅನ್ನುವಂತ ಯೋಜನೆಯನ್ನ ಇನ್ಕ್ಲೂಡ್ ಮಾಡಿ ಅದರ ಜೊತೆಗೆ ಪರಂಪರಾಗತ್ ಕೃಷಿ ವಿಕಾಸ್ ಯೋಜನೆ ಈ ಎರಡೂ ಯೋಜನೆಗಳಲ್ಲಿ ಒಂದಷ್ಟು ನಾರ್ಮ್ಗಳನ್ನ ರಿವೈಸ್ ಮಾಡಿದ್ರು. ಯಾವ ರೀತಿ ರಿವೈಸ್ ಮಾಡಿದ್ರು ಅಂತಂದ್ರೆ, ಈ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸ್ ಅಡಿಯಲ್ಲಿ ತಮ್ಮಲ್ಲಿರುವಂತಹ ಫಂಡ್ಸ್ಗಳನ್ನ ಜೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗಿಗೆ, ವೇದಿಕ್ ಫಾರ್ಮಿಂಗಿಗೆ, ನ್ಯಾಚುರಲ್ ಫಾರ್ಮಿಂಗಿಗೆ, ಕೌ ಫಾರ್ಮಿಂಗಿಗೆ ಮತ್ತು ಇತರ ಟ್ರೆಡಿಷನಲ್ ಮೆಥಡ್ಸ್ ಅಂತ ಏನಿದಾವೆ ವ್ಯವಸಾಯದ ವಿಷಯದಲ್ಲಿ, ಇವುಗಳಿಗೆ ಕೂಡ ಸ್ಟೇಟ್ ಗವರ್ನಮೆಂಟ್ಸ್ ಫಂಡ್ಸ್ ಅನ್ನ ಕೊಡಬೇಕು ಅಂತ ಹೇಳಲಾಯಿತು. ನಂತರ ಆಂಧ್ರಪ್ರದೇಶದಲ್ಲೇ ಈಗಾಗಲೇ 249 ಯುಟಿಲೈಸ್ ಮಾಡಿಕೊಂಡಿದ್ದಾರೆ ಈ ಫಾರ್ಮಿಂಗ್ ವಿಧಾನವನ್ನ ಪ್ರಮೋಟ್ ಮಾಡಲಿಕ್ಕೆ ಅಂತ. ಜೊತೆಗೆ ಇವ್ರು ಹಾಕೊಂಡಿರುವಂತಹ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು ಅಂತಂದ್ರೆ, ನೆಕ್ಸ್ಟ್ 10 ಅಲ್ಲಿ ಇವರಿಗೆ ಬೇಕಾಗಿರುವಂತಹ ಫಂಡಿಂಗ್ ಎಷ್ಟು ಅಂತಂದ್ರೆ 17,000 crore ಅಂತ ನಮಗೆ ಗೊತ್ತಾಗುತ್ತೆ. ಇಷ್ಟು ನಮಗೆ ಫಂಡಿಂಗ್ ವಿಷಯದಲ್ಲಿ ಆಯ್ತು. ಕೊನೆಯಲ್ಲಿ ಒಂದು ಮಾತು ಅಂತಂದ್ರೆ, ನಾವು ಈ ಫಾರ್ಮಿಂಗ್ ವಿಧಾನವನ್ನ ನಮ್ಮ ದೇಶದಾದ್ಯಂತ ಪ್ರಮೋಟ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ನಾವು ಒಂದಷ್ಟು ರಿಸರ್ಚ್ ಅನ್ನ ಮಾಡಬೇಕು, ಸ್ಟಡಿಯನ್ನ ಮಾಡಬೇಕು. ಇದರ ಮೂಲಕವಾಗಿ ಸೈಂಟಿಫಿಕಲಿ ಈ ಮೆಥಡ್ ಅನ್ನ ನಾವು ವ್ಯಾಲಿಡೇಟ್ ಮಾಡಲಿಕ್ಕೆ ಆಗುತ್ತೆ. ಜೊತೆಗೆ ಇದರ ಮೂಲಕವಾಗಿ ಇರುವಂತಹ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನ, ವಯಬಿಲಿಟಿಯನ್ನ ನಾವು ಸ್ಟಡಿ ಮಾಡಲಿಕ್ಕೆ ಆಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ಗೊತ್ತಾಗೋದು. ಇಲ್ಲಿರುವಂತಹ ಎಲ್ಲ ಪಾಯಿಂಟ್ಗಳನ್ನ ಈ 4 ಅಂಶಗಳ ಅಡಿಯಲ್ಲಿ ನೀವು ಬರ್ಕೊಂಡ್ರೆ ಡೈರೆಕ್ಟ್ ಕ್ವೆಶನ್ ಬಂದಾಗ ಕ್ಲಿಯರ್ ಆಗಿ ಬರೀಲಿಕ್ಕೆ ಆಗುತ್ತೆ. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದ್ರೆ, page 1 ಈ ಆರ್ಟಿಕಲ್ ಅಲ್ಲಿ ಏರ್ಪೋರ್ಟ್ ವಿಷಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಇದು ಕೇವಲ ಒಂದು ಬೆಳವಣಿಗೆ ಅಷ್ಟೇ, ಇದರ ಬಗ್ಗೆ ಅನಾಲಿಸಿಸ್ ನಮಗೆ ಎಡಿಟೋರಿಯಲ್ ಬಂದಾಗ ಮಾತಾಡಬಹುದು. ಇಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಏನು ಅಂತಂದ್ರೆ, ಫಿನಾನ್ಸ್ ಮಿನಿಸ್ಟ್ರಿ ಮತ್ತು ನೀತಿ ಆಯೋಗ ಒಂದಷ್ಟು ಅಡ್ವೈಸ್ಗಳನ್ನ ಕೊಟ್ಟಿದ್ರು. ಯಾರಿಗೆ ಅಂದ್ರೆ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ. ಏನಂತ ಅಂದ್ರೆ, ನಮ್ಮಲ್ಲಿರುವಂತಹ ಕೆಲವೊಂದು ಏರ್ಪೋರ್ಟ್ಗಳನ್ನ ಪ್ರೈವೇಟೈಸೇಷನ್ ಅನ್ನ ಮಾಡಬೇಕು ಅಂತ ನೋಡ್ತಾ ಇದ್ರು. ಅದರಲ್ಲೂ ಈಗ ಸದ್ಯಕ್ಕೆ ಪ್ರಪೋಸಲ್ ತಗೊಂಡಿರೋದು ಅಂತಂದ್ರೆ 6 ಏರ್ಪೋರ್ಟ್ಗಳನ್ನ ಪ್ರೈವೇಟೈಸ್ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಫಿನಾನ್ಸ್ ಮಿನಿಸ್ಟ್ರಿ ಮತ್ತು ನೀತಿ ಆಯೋಗ ಏನ್ ಹೇಳಿದ್ರು ಅಂತಂದ್ರೆ, ಯಾವುದೋ ಒಬ್ಬ ಪ್ರೈವೇಟ್ ಪ್ಲೇಯರ್ಗೆ 2 ಹೆಚ್ಚು ಏರ್ಪೋರ್ಟ್ಗಳನ್ನ ಕೊಡುವುದು ಬೇಡ ಅಂತ. ಯಾಕೆ ಅಂತಂದ್ರೆ, ಏರ್ಪೋರ್ಟ್ ಪ್ರಾಜೆಕ್ಟ್ಗಳು ಏನಿದಾವೆ ಇವುಗಳು ಯೂಶಲಿ ಹೈಲಿ ಕ್ಯಾಪಿಟಲ್ ಇಂಟೆನ್ಸಿವ್ ಪ್ರಾಜೆಕ್ಟ್ ಆಗಿರ್ತವೆ. ಅಂದ್ರೆ ಹೆಚ್ಚು ಬಂಡವಾಳ ಹೂಡಿಕೆಯನ್ನ ಬಯಸುವಂತ ಪ್ರಾಜೆಕ್ಟ್ಗಳು ಇವು ಆಗಿರ್ತವೆ. ಆದ್ದರಿಂದ ಜೊತೆಗೆ ಹೆಚ್ಚು ಬಂಡವಾಳವನ್ನ ಹೂಡಿಕೆ
ಒಬ್ಬನೇ ಪ್ರೈವೇಟ್ ಪ್ಲೇಯರು, ಎರಡಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳಲ್ಲಿ ಮಾಡಿದ್ದೆ ಆದರೆ ಅಲ್ಲಿ ಫಿನಾನ್ಷಿಯಲ್ ರಿಸ್ಕ್ ಅನ್ನೋದು ಜಾಸ್ತಿ ಆಗುತ್ತೆ, ಪರ್ಫಾರ್ಮೆನ್ಸ್ ಇಶ್ಯೂ ಅನ್ನೋದು ಕೂಡ ಬರುತ್ತೆ. ಪರ್ಫಾರ್ಮೆನ್ಸ್ ಇಶ್ಯೂ ಯಾಕೆ ಬರುತ್ತೆ ಅಂತಂದರೆ, ಯಾವಾಗ ಬೇರೆ ಬೇರೆ ಏರ್ಪೋರ್ಟ್ಗಳು ಬೇರೆ ಬೇರೆ ಪ್ರೈವೇಟ್ ಪ್ಲೇಯರ್ ಕೈ ಕೆಳಗೆ ಇರ್ತಾವೋ ಆಗ ಕಾಂಪಿಟೇಷನ್ ಅಥವಾ ಸ್ಪರ್ಧೆ ಅನ್ನೋದು ಜಾಸ್ತಿ ಆಗುತ್ತೆ, ಇದರಿಂದಾಗಿ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಆದ್ದರಿಂದ ಒಬ್ಬನೇ ಪ್ರೈವೇಟ್ ಪ್ಲೇಯರ್ಗೆ ಎರಡಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳನ್ನು ಕೊಡುವುದು ಬೇಡ ಅಂತ ಫಿನಾನ್ಸ್ ಮಿನಿಸ್ಟ್ರಿ ಮತ್ತೆ ನೀತಿಯಾಗಿ ಹೇಳಿದ್ವು. ಆದರೂ ಕೂಡ ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಒಬ್ಬರೇ ಪ್ಲೇಯರ್ಗೆ ಎರಡಕ್ಕಿಂತ ಹೆಚ್ಚು ಏರ್ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಅಂತ ನಮಗೆ ಈ ನ್ಯೂಸಿಂದ ಗೊತ್ತಾಗುತ್ತೆ. ಇಷ್ಟು ಬೆಳವಣಿಗೆನೆ ನೀವು ಏರ್ಪೋರ್ಟ್ ಅನ್ನುವಂಥ ಟಾಪಿಕ್ ಅಡಿಯಲ್ಲಿ ಬರ್ಕೊಳ್ಳಿ, ಇದರ ಬಗ್ಗೆ ಅನಾಲಿಸಿಸನ್ನು ಮತ್ತೆ ಯಾವಾಗಾದರೂ ಮಾಡೋಣ. ಏರ್ಪೋರ್ಟ್ ಅನ್ನುವಂಥ ಟಾಪಿಕ್ ಎಲ್ಲಿ ಬರುತ್ತೆ ಅಂತಂದರೆ, GS Paper 3 ಎಕಾನಮಿ ಅಡಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅನ್ನುವಂಥ ಒಂದು ಟಾಪಿಕ್ ಇದೆ. ನಮಗೆ ಇನ್ಫ್ರಾಸ್ಟ್ರಕ್ಚರ್ ಅಡಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಕೂಡ ಬರುತ್ತೆ. ಟ್ರಾನ್ಸ್ಪೋರ್ಟೇಷನಲ್ಲಿ ಏರ್ಪೋರ್ಟ್ ಅಥವಾ ಏರ್ ಟ್ರಾವೆಲ್ ಅನ್ನೋದು ಬರುತ್ತೆ, ಅದರ ಅಡಿಯಲ್ಲಿ ಇದನ್ನು ಬರ್ಕೊಳ್ಬಹುದು. ನಂತರ ಪೇಜ್ ನಂಬರ್ 9 ಈ ಆರ್ಟಿಕಲಲ್ಲಿ ಡೀಪ್ ಓಷನ್ ಮಿಷನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ. ಈ ಡೀಪ್ ಓಷನ್ ಮಿಷನ್ ನಮಗೆ ಒಂದು ಕಡೆ ಎನರ್ಜಿ ಸೆಕ್ಯೂರಿಟಿಗೆ ಇಂಪಾರ್ಟೆಂಟ್ ಆಗೋದ್ರಿಂದ ಎಕಾನಮಿ ಅಡಿಯಲ್ಲಿ ಬರ್ಕೊಳ್ಬೋದು, ಇನ್ನೊಂದು ಕಡೆ ಡೀಪ್ ಓಷನ್ ಮಿಷನ್ ಅನ್ನೋದು ಇಕೋಲಾಜಿಕಲ್ ಇಂಪ್ಯಾಕ್ಟನ್ನು ಕೂಡ ಹೊಂದಿರೋದ್ರಿಂದ ಎನ್ವಿರಾನ್ಮೆಂಟ್ ಅಡಿಯಲ್ಲಿ ಕೂಡ ಬರ್ಕೊಳ್ಬೋದು. ಡೈರೆಕ್ಟ್ ಕ್ವೆಶನ್ ಬಂದಾಗ ನಿಮಗೆ ಎನ್ವಿರಾನ್ಮೆಂಟಲ್ಲಿ ತುಂಬ ಹೆಲ್ಪ್ ಆಗುವಂಥ ಟಾಪಿಕ್ ಇದು. ಡೀಪ್ ಓಷನ್ ಮಿಷನ್ ಅಂದರೆ ಏನು ಅಂತ ಮೊದಲಿಗೆ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಸಮುದ್ರದ ಆಳದಲ್ಲಿ, ಅದರಲ್ಲೂ ತಳದಲ್ಲಿ ಇರುವಂಥ ಮಣ್ಣಿನಲ್ಲಿ ಸಾಕಷ್ಟು ಖನಿಜ ಸಂಪತ್ತು ಅನ್ನೋದು ಇರುತ್ತೆ. ಯಾವ ರೀತಿ ನಮ್ಮ ನೆಲದ ಮೇಲೆ ಖನಿಜ ಸಂಪತ್ತು ಅನ್ನೋದಿರುತ್ತೋ ಅದೇ ರೀತಿಯಾಗಿ ಸಮುದ್ರದ ಆಳದಲ್ಲಿ ಕೂಡ ಇರುತ್ತೆ. ಈ ಖನಿಜ ಸಂಪತ್ತನ್ನು ಎಕ್ಸ್ಟ್ರಾಕ್ಟ್ ಮಾಡಿ ನಮ್ಮ ಎಕಾನಮಿಗೆ ಉಪಯೋಗ ಆಗುವ ರೀತಿಯಲ್ಲಿ ಬಳಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನಾವು ಡೀಪ್ ಓಷನ್ ಮಿಷನ್ ಅನ್ನು ಕಳಿಸ್ತೀವಿ. ಸಮುದ್ರದ ತಳದಲ್ಲಿರುವಂಥ ಈ ಖನಿಜ ಸಂಪನ್ಮೂಲಗಳನ್ನು ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ ಕರಿತೀವಿ. ಯಾಕೆ ಅಂತಂದರೆ, ಈ ಸಮುದ್ರ ತಳದಲ್ಲಿ ನಮಗೆ ಒಂದಷ್ಟು ನಾಡ್ಯೂಲ್ಗಳು ಸಿಗ್ತವೆ. ಈ ಗಂಟುಗಳ ರೂಪದಲ್ಲಿ ಸಿಗುವಂಥ ಈ ನಾಡ್ಯೂಲ್ಗಳಲ್ಲಿ ಏನಿರುತ್ತೆ ಅಂತಂದರೆ, ಬೇರೆ ಬೇರೆ ಖನಿಜಗಳು ಇರೋದ್ರಿಂದ ಪಾಲಿಮೆಟಾಲಿಕ್ ಅಂತ ಕರಿತೀವಿ. ಆದ್ದರಿಂದ ಇದರ ಹೆಸರು ಬಂದು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅಂತ. ನಾವು ಯಾವುದಾದ್ರೂ ಒಂದು ಸಮುದ್ರದ ಡೀಪ್ ಏರಿಯಾಗೆ ಹೋಗಿ ಅಲ್ಲಿ ರಿಸರ್ಚ್ ಅನ್ನ ಮಾಡಬೇಕು ಅಂತಂದ್ರೆ, ಇಲ್ಲ ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತಂದ್ರೆ, ನಮಗೆ ಒಂದಷ್ಟು ಪರ್ಮಿಷನ್ಗಳು ಬೇಕಾಗ್ತವೆ. ಆ ಪರ್ಮಿಷನ್ ಅನ್ನ ಯಾರು ಕೊಡ್ತಾರೆ ಅಂತಂದ್ರೆ, UN ಕ್ಲಾಸ್ ಅನ್ನುವಂತ ಒಂದು ಕನ್ವೆನ್ಷನ್ ನಮ್ಮಲ್ಲಿ ಇದೆ. ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ಸ್ ಆನ್ ಲಾ ಆಫ್ ಸಿ ಅಂತ, ಇದರ ಅಡಿಯಲ್ಲಿ ಕೆಲಸ ಮಾಡುವಂತ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ಅಂತ ಒಂದು ಅಥಾರಿಟಿ ಇದೆ. ಈ ಅಥಾರಿಟಿ ಎಲ್ಲ ದೇಶಗಳಿಗೆ ಪರ್ಮಿಷನ್ ಅನ್ನ ಕೊಡುತ್ತೆ. ಈಗ ಸದ್ಯಕ್ಕೆ ಇಂಡಿಯನ್ ಓಷನ್ ಅಲ್ಲಿ, ಸೆಂಟ್ರಲ್ ಇಂಡಿಯನ್ ಓಷನ್ ಬೇಸಿನಲ್ಲಿ ನಾವು ಪಾಲಿಮೆಟಾಲಿಕ್ ನಾಡ್ಯೂಲ್ಗಳನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು ಅಂತ ಈ ಇಂಟರ್ನ್ಯಾಷನಲ್ ಸೀಬೆಡ್ ಅಥಾರಿಟಿ ನಮಗೆ ಪರ್ಮಿಷನ್ ಅನ್ನು ಕೊಟ್ಟಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ನಿಮಗೆ ಪ್ರಿಲಿಮ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ ನಂತರ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸಲ್ಲಿ ಏನೇನು ಅಂಶಗಳಿದ್ದಾವೆ ಅಂತ ನೋಡೋದಾದರೆ, ಮೇಜರ್ಲಿ ನಮಗೆ ಬೇಕಾಗಿರುವಂಥ ಐರನ್, ಮ್ಯಾಂಗನೀಸ್, ನಿಕ್ಕಲ್ ಮತ್ತು ಕೊಬಾಲ್ಟ್ಗಳು ಇದ್ದಾವೆ. ಇದರಿಂದಾಗಿ ನಮ್ಮ ಮೇಕ್ ಇನ್ ಇಂಡಿಯಾ ಕ್ಯಾಂಪೇನ್ ಅಂತ ಏನು ತೊಗೊಂಡು ಬಂದಿದ್ದೀವಿ, ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ ಸೆಕ್ಯೂರಿಟಿಯನ್ನು ಅಚೀವ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ನಮಗೆ ಒಂದು ಡೇಟಾವನ್ನು ಹೇಳ್ತಾರೆ, ಅದೇನು ಅಂತಂದರೆ, ಕೇವಲ 10% ಈ ರಿಸರ್ವ್ ಅಥವಾ ಖನಿಜ ಸಂಪತ್ತನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗಿದ್ದೆ ಆದರೆ, ನೆಕ್ಸ್ಟ್ 100 ಇಯರ್ಸ್ಗೆ ಬೇಕಾಗಿರುವಂಥ ಎನರ್ಜಿ ರಿಕ್ವೈರ್ಮೆಂಟನ್ನು ನಾವು ಮೀಟ್ ಮಾಡಬಹುದು ಅಂತ. ಅಂದರೆ ನಿಮಗೆ ಪೊಟೆನ್ಷಿಯಲ್ ಗೊತ್ತಾಯಿತು ಎಷ್ಟರ ಮಟ್ಟಿಗೆ ಇದು ನಮ್ಮ ಎಕಾನಮಿಗೆ ಹೆಲ್ಪ್ ಮಾಡೋದಿದೆ ಅಂತ. ಆದ್ದರಿಂದಲೇ ನಾವು ಈಗ ಸದ್ಯಕ್ಕೆ ಡೀಪ್ ಓಷನ್ ಮಿಷನನ್ನು ಕಳಿಸ್ತಾ ಇರೋದು. ಈ ಮಿಷನ್ ಅನ್ನು ಕಂಡಕ್ಟ್ ಮಾಡ್ತಾ ಇರೋದು ಯಾರು ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಪ್ರಿಲಿಮ್ಸಲ್ಲಿ ನೋಡಲ್ ಮಿನಿಸ್ಟ್ರಿ ಯಾವುದು ಅಂತ ಕೇಳ್ತಾರೆ. ನೋಡಲ್ ಮಿನಿಸ್ಟ್ರಿ ಯಾವುದು ಅಂತಂದರೆ ಅರ್ತ್ ಸೈನ್ಸ್ ಮಿನಿಸ್ಟ್ರಿ ಅಂತ. ಇಷ್ಟು ನಮಗೆ ಈ ಆರ್ಟಿಕಲಲ್ಲಿ ಸಿಗೋದು. ಈಗ ಸ್ವಲ್ಪ ಅನಾಲಿಸಿಸನ್ನು ಮೇನ್ಸ್ಗೋಸ್ಕರ ಮಾಡೋದಾದರೆ, ಮೊದಲಿಗೆ ನಮಗೆ ಇಲ್ಲಿ ಪರ್ಮಿಷನ್ ಕೊಟ್ಟಿದ್ದು ಯಾರು ಅಂತಂದರೆ, UN ಕ್ಲಾಸ್ ಅಥವಾ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಲಾ ಆಫ್ ಸಿ ಅಂತ. ಇದರ ಅಡಿಯಲ್ಲಿ ಕೆಲಸ ಮಾಡೋದು ನಮಗೆ 3 ಸಂಸ್ಥೆಗಳು. ಅದರಲ್ಲಿ ಮೊದಲನೆಯದು ಇಂಟರ್ನ್ಯಾಷನಲ್ ಸೀಬೆಟ್ ಅಥಾರಿಟಿ ಅಂತ. ಇದರ ಜೊತೆಗೆ UN ಕ್ಲಾಸ್ಗೋಸ್ಕರ ಕೆಲಸ ಮಾಡುವಂಥ ಇನ್ನೊಂದು ಸಂಸ್ಥೆ ಅಂತಂದರೆ ಇಂಟರ್ನ್ಯಾಷನಲ್ ಮೆಟಿರಾಲಜಿಕಲ್ ಆರ್ಗನೈಸೇಷನ್, ನಂತರ ಇಂಟರ್ನ್ಯಾಷನಲ್ ವೇಲಿಂಗ್ ಕಮಿಟಿ ಅಂತ. ಈ 3 ಸಂಸ್ಥೆಗಳು UN ಕ್ಲಾಸ್ಗೋಸ್ಕರ ಕೆಲಸವನ್ನು ಮಾಡ್ತವೆ. ನಂತರ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸಿಂದ ನಮಗೆ ಆಗುವಂಥ ಉಪಯೋಗ ಏನು ಅಂತಂದರೆ, ಮೊದಲನೆಯದಾಗಿ ಎಕನಾಮಿಕಲ್ ಉಪಯೋಗ, ಎನರ್ಜಿ ಸೆಕ್ಯೂರಿಟಿಯನ್ನು ಸಾಧಿಸಲಿಕ್ಕೆ ಆಗುತ್ತೆ. ನಂತರ ನಾವು ನಮ್ಮಲ್ಲಿರುವಂಥ ಟೆಕ್ನಾಲಜಿಯನ್ನು ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ಆಗುತ್ತೆ. ಯಾಕೆಂತಂದರೆ, ಡೀಪ್ ಓಷನ್ಗೆ ಹೋಗಿ ನಾವು ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಎಷ್ಟು ದೊಡ್ಡ ಟೆಕ್ನಾಲಜಿಕಲ್ ಗೇಂಟ್ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ದಂಗೆ ಆಗುತ್ತೆ. ಇದರ ಜೊತೆಗೆ ನಮಗೆ ಈಗ ಸದ್ಯಕ್ಕೆ ಇಂಡಿಯನ್ ಓಷನ್ ರೀಜನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಅಂತ ಪರ್ಮಿಷನ್ ಸಿಕ್ಕಿರೋದ್ರಿಂದಾಗಿ ಇಡೀ ಇಂಡಿಯನ್ ಓಷನಲ್ಲಿ, ಅದರಲ್ಲೂ ಸೆಂಟ್ರಲ್ ಇಂಡಿಯನ್ ಓಷನಲ್ಲಿ ನಮ್ಮ ಇನ್ಫ್ಲೂಯೆನ್ಸನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇದು ನಮಗೆ ಅಡ್ವಾಂಟೇಜಸ್ ಆಯಿತು. ಈ ಒಂದು ಪಾಯಿಂಟ್ಗಳನ್ನು ಮೊದಲಿಗೆ ನಾವು ಇದನ್ನು ಎಕಾನಮಿ ಅಡಿಯಲ್ಲಿ ಬರ್ಕೊಳ್ಬೇಕು, ಎರಡನೆಯದಾಗಿ ಇದು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಬಳಸ್ಬೋದು, ಮೂರನೆಯದಾಗಿ ಈ ಪಾಯಿಂಟನ್ನು IR ಅಲ್ಲಿ ಬಳಸ್ಬೋದು.
ಇವೆಲ್ಲ ಪಾಯಿಂಟನ್ನು ಒಂದೇ ಕಡೆ ಬರ್ಕೊಂಡ್ರೂ ಪರವಾಗಿಲ್ಲ, ನೀವು ಆನ್ಸರನ್ನು ಬರಿತಿರ್ಬೇಕಾದ್ರೆ ಸ್ಪ್ರೆಡ್ ಮಾಡಿಕೊಂಡ್ರೆ ಆಗುತ್ತೆ. ನಂತರ ಈ ಪಾಲಿಮೆಟಾಲಿಕ್ ನಾಡ್ಯೂಲ್ಸನ್ನು ಎಕ್ಸ್ಟ್ರಾಕ್ಟ್ ಮಾಡುವುದರ ಮುಖಾಂತರವಾಗಿ ನಮಗೆ ಆಗುವಂಥ ಹಾನಿ ಏನು ಅಂತ ನೋಡಬೇಕಾಗತ್ತೆ. ಹಾನಿ ಏನು ಅಂತಂದರೆ, ಎಕನಾಮಿಕಲಿ ಇದು ವಯಬಲ್ ಅಲ್ಲ, ಜೊತೆಗೆ ಟೆಕ್ನಾಲಜಿ ಕೂಡ ನಮಗೆ ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿಲ್ಲ ಈಗ ಸದ್ಯಕ್ಕೆ ಡಿ ಪೋರ್ಷನಿಂದ ಎಕ್ಸ್ಟ್ರಾಕ್ಟ್ ಮಾಡುವಷ್ಟು. ಮೊದಲಿಗೆ ಟೆಕ್ನಾಲಜಿ ಅನ್ನೋದು ಒಂದು ಕಾಸ್ಟ್ಲಿ ಇದೆ, ಮತ್ತು ಅಡ್ವಾನ್ಸ್ಡ್ ಟೆಕ್ನಾಲಜಿ ಅನ್ನೋದು ಅವೈಲಬಿಲಿಟಿ ಇಲ್ಲ ಅನ್ನೋದಾಯಿತು. ಎರಡನೆಯದಾಗಿ ಫೀಸಿಬಿಲಿಟಿ, ಅಂತಂದರೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ರೂ ಕೂಡ ತುಂಬ ಕಾಸ್ಟ್ಲಿ ಆಗೋದಿದೆ, ಆದ್ದರಿಂದ ಇದು ಫೀಸಿಬಲ್ ಅಲ್ಲ ಅಂತ. ನಂತರ ಮೂರನೇ ಡಿಸ್ಅಡ್ವಾಂಟೇಜ್ ಅಂತಂದರೆ ಮರೈನ್ ಎಕೋಸಿಸ್ಟಮ್ ಮೇಲೆ ನಾವು ಮಾಡುವಂಥ ಹಾನಿ. ಯಾಕೆ ಅಂತಂದರೆ ಸಮುದ್ರದ ತಳದಲ್ಲಿ ಅಲ್ಲಿಯೇ ಆದಂಥ ಒಂದಷ್ಟು ಮರೈನ್ ಎಕೋಸಿಸ್ಟಮ್ ಅನ್ನೋದು ಎಸ್ಟಾಬ್ಲಿಷ್ ಆಗಿರುತ್ತೆ. ಅಲ್ಲಿ ಹೋಗಿ ನಾವು ಆ ಒಂದು ಎಕೋಸಿಸ್ಟಮನ್ನು ಡಿಸ್ಟರ್ಬ್ ಮಾಡುವುದರ ಮುಖಾಂತರವಾಗಿ ಕಂಪ್ಲೀಟ್ ಮರೈನ್ ಎಕೋಸಿಸ್ಟಮನ್ನು ಡಿಸ್ಟರ್ಬ್ ಮಾಡುವಂಥ ಸಾಧ್ಯತೆ ಇದೆ. ಆದ್ದರಿಂದ ಎಕನಾಮಿಕಲಿ ಮತ್ತು ಎನ್ವಿರಾನ್ಮೆಂಟಲಿ ಇದು ವಯಬಲ್ ಅಲ್ಲ ಅಂತ ಕೂಡ ಕೆಲವೊಂದು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಇಷ್ಟು ನಮಗೆ ಡಿಪೋಷನ್ ಮಿಷನ್ ಮತ್ತು ಪಾಲಿಮೆಟಾಲಿಕ್ ನಾಡ್ಯೂಲ್ಸ್ ಬಗ್ಗೆ ಡೀಟೇಲ್ಸ್ ಆಯಿತು. ನಂತರ ಎಕಾನಮಿಯಲ್ಲೇ ಕಂಟಿನ್ಯೂ ಮಾಡೋದಾದರೆ ಪೇಜ್ ನಂಬರ್ 16 ಈ ಆರ್ಟಿಕಲ್ ಅಲ್ಲಿ ಭಾರತ್ ಸ್ಟೇಜ್ಗಳ ಬಗ್ಗೆ ಮಾತಾಡಿದ್ದಾರೆ. ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗಿರೋದು ಅಂತಂದರೆ, ಮೊದಲಿಗೆ ಭಾರತ್ ಸ್ಟೇಜ್ನ ರೆಫರೆನ್ಸನ್ನು ಎಲ್ಲಿಂದ ತಗೊಳ್ತೀವಿ, ಯಾವ ಟೈಮ್ಲೈನಲ್ಲಿ ಈ ಸ್ಟೇಜಸ್ಸನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ, ಈ ಸ್ಟೇಜಸ್ಸಲ್ಲಿರುವಂಥ ಮಾಲಿನ್ಯ ಕಾರಕಗಳು ಯಾವ್ಯಾವು, ಮತ್ತು ಭಾರತ್ ಸ್ಟೇಜ್ 6 ಸದ್ಯಕ್ಕೆ ಈಗ ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಂತ ಹೊರಟಿದ್ದೀವಲ್ಲ, ಇದರ ಬಗ್ಗೆ ಸ್ವಲ್ಪ ಬೇಸಿಕ್ ಡೀಟೇಲ್ಸು, ಮತ್ತು ಓವರಾಲ್ ಭಾರತ್ ಸ್ಟೇಜಿಂದ ಆಗುವಂಥ ಅಡ್ವಾಂಟೇಜಸ್ ಏನು, ಚಾಲೆಂಜಸ್ ಏನು ಅಂತ ನೋಡಬೇಕಾಗತ್ತೆ. ಒಂದೊಂದಾಗಿ ನಾವು ನೋಡ್ತಾ ಹೋಗೋದಾದರೆ, ಈ ಭಾರತ್ ಸ್ಟೇಜ್ ಅನ್ನುವಂಥ ಕಾನ್ಸೆಪ್ಟನ್ನು ನಾವು ತಗೊಂಡಿರೋದು ಎಲ್ಲಿಂದ ಅಂತಂದರೆ, ಯುರೋಪಿಯನ್ ಯೂನಿಯನ್ನಲ್ಲಿ ಯೂರೋ ಸ್ಟ್ಯಾಂಡರ್ಡ್ಸ್ ಅಂತ ಒಂದಷ್ಟು ಬರ್ತವೆ, ಅವುಗಳ ಹಿನ್ನೆಲೆಯಲ್ಲಿ ಇನ್ಸ್ಪಿರೇಷನ್ ಅನ್ನು ತಗೊಂಡು ನಮ್ಮ ಕಡೆಯಿಂದ ಭಾರತ್ ಸ್ಟೇಜ್ ಅನ್ನುವಂಥ ತಗೊಂಡು ಬಂದ್ವಿ. ಯುರೋಪಿಯನ್ ಯೂನಿಯನ್ ಯುರೋ 1 ಅನ್ನು ತಂದಾಗ ನಾವು ಭಾರತ್ ಸ್ಟೇಜ್ 1 ಅನ್ನು ತಗೊಂಡು ಬಂದ್ವಿ. ಯುರೋ 2 ಅನ್ನು ತಂದಾಗ ಭಾರತ್ ಸ್ಟೇಜ್ 2 ಅನ್ನು ತಗೊಂಡು ಬಂದ್ವಿ. ಇದೇ ರೀತಿಯಾಗಿ ಈಗ ಯುರೋ 6 ಅನ್ನೋದು ಇಂಪ್ಲಿಮೆಂಟ್ ಆಗ್ತಾ ಇದೆ, ಆದ್ದರಿಂದ ನಾವು ಭಾರತ್ ಸ್ಟೇಜ್ 6ಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀವಿ. ಇದರ ಟೈಮ್ಲೈನ್ ಅನ್ನು ನೋಡೋದಾದ್ರೆ, 2000 ಮುಂಚೆ ನಮ್ಮಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಇದ್ವು, ಇದಾದ ನಂತರ ಭಾರತ್ ಸ್ಟೇಜ್ ಸ್ಟ್ಯಾಂಡರ್ಡ್ಸ್ ಅನ್ನು ತಗೊಂಡು ಬರಲಿಕ್ಕೆ ಶುರುವಾದ್ವಿ. ಯುರೋ 2 ಅಥವಾ ಭಾರತ್ ಸ್ಟೇಜ್ 2 ಅನ್ನು ನಾವು 2001 ಶುರು ಮಾಡಿದ್ವಿ. ಮೊದಲಿಗೆ ಶುರು ಮಾಡಿದಾಗ ಇದನ್ನು ನಾವು NCR ಮತ್ತು ಮುಂಬೈಗಳಿಗೆ ಮಾತ್ರ ರಿಸ್ಟ್ರಿಕ್ಟ್ ಮಾಡಿದ್ವಿ, ಅಂದರೆ ಕೇವಲ ಮೆಟ್ರೋಪಾಲಿಟನ್ ಸಿಟಿಗಳಿಗೆ ಮಾತ್ರ ಮೊದಲಿಗೆ ಇಂಪ್ಲಿಮೆಂಟ್ ಮಾಡೋದು, ನಂತರ ನೇಷನ್ ವೈಡ್ ಮಾಡೋದು 2005 ಒಳಗಾಗಿ ಅಂತ ಡಿಸಿಷನ್ ಅನ್ನು ತಗೊಂಡಿದ್ವಿ. ಇದನ್ನು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ. ನಂತರ ಭಾರತ್ ಸ್ಟೇಜ್ 3 2005 ಇಂಪ್ಲಿಮೆಂಟ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಆ ಸಂದರ್ಭದಲ್ಲಿ ಮೊದಲಿಗೆ NCR ಅಂದರೆ ಡೆಲ್ಲಿ ಮತ್ತು 13 ಸಿಟಿಗಳು ಮಾತ್ರ ಭಾರತ್ ಸ್ಟೇಜ್ 3 ಇಂಪ್ಲಿಮೆಂಟ್ ಮಾಡಬಹುದು, ನಂತರ ನಿಧಾನವಾಗಿ ನೇಷನ್ ವೈಡ್ ಎಲ್ಲಾ ರಾಜ್ಯಗಳು ಎಲ್ಲಾ ಸಿಟಿಗಳು ಇದಕ್ಕೆ ಶಿಫ್ಟ್ ಆಗಬೇಕು ಅಂತ ಹೇಳಿದ್ವಿ. ಅದಕ್ಕೆ ನಾವು 2010 ಅಂತ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿದ್ವಿ, ಅದನ್ನು ಕೂಡ ಅಚೀವ್ ಮಾಡಿದ್ದೀವಿ. ಈಗ ಸದ್ಯಕ್ಕೆ ಭಾರತ್ ಸ್ಟೇಜ್ 4 ಬರೋದಾದ್ರೆ, ದೇಶದಾದ್ಯಂತ ಈಗ ಇಂಪ್ಲಿಮೆಂಟ್ ಆಗಿರೋದು ಕೇವಲ ಭಾರತ್ ಸ್ಟೇಜ್ 3 ಮಾತ್ರ, NCR ಮತ್ತು ಇತರ 13 ಸಿಟಿಗಳಲ್ಲಿ ಮಾತ್ರ ಭಾರತ್ ಸ್ಟೇಜ್ 4 ಅನ್ನೋದು ಇದೆ. ಇದಾದ ನಂತರ ನಾವು ಶಿಫ್ಟ್ ಆಗಬೇಕಾಗಿದ್ದು ಯಾವುದು ಅಂತಂದರೆ ಭಾರತ್ ಸ್ಟೇಜ್ 5. ಆದರೆ ನಮ್ಮಲ್ಲಿ ಈಗ ಸದ್ಯಕ್ಕೆ ಏರ್ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಏರ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಭಾರತ್ ಸ್ಟೇಜ್ 5 ಅನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ಲಿ ಭಾರತ್ ಸ್ಟೇಜ್ 6 ನಾವು ಮೂವ್ ಆಗ್ತಾ ಇದ್ದೀವಿ. ಇದರ ಅರ್ಥ, ದೇಶದಾದ್ಯಂತ ಕೇವಲ ಭಾರತ್ ಸ್ಟೇಜ್ 3 ಇರಬೇಕಾದ್ರೆ, NCR ಮತ್ತು ಇತರ 13 ಸಿಟಿಗಳಲ್ಲಿ ಭಾರತ್ ಸ್ಟೇಜ್ 4 ಇರಬೇಕಾದ್ರೆ, ಇಡೀ ದೇಶ ಈಗ 2020 ಏಪ್ರಿಲ್ ಒಳಗಾಗಿ ಭಾರತ್ ಸ್ಟೇಜ್ 6 ಮೂವ್ ಆಗಬೇಕಾಗಿದೆ. ಇದನ್ನು ನೀವು ನೆನ್ಪಿಟ್ಕೊಳ್ಬೇಕು. ಈ ಟಾರ್ಗೆಟ್ 2020 ಆಗಿರೋದ್ರಿಂದ ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ 2 ಕ್ವೆಶನ್ ಬರುವಂಥ ಸಾಧ್ಯತೆ ಇದೆ. ಇದು ನಮಗೆ ಟೈಮ್ ಲೈನ್ ಆಯಿತು. ನಂತರ ನಾವು ನೋಡಬೇಕಾಗಿರೋದು, ಈ ಭಾರತ್ ಸ್ಟೇಜ್ ಮುಖಾಂತರವಾಗಿ ನಾವು ಏನನ್ನ ಸಾಧನೆ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ ಅಂತ. ಏನು ಅಂತಂದರೆ, ನಮ್ಮ ಪರಿಸರದಲ್ಲಿರುವಂಥ ವಾಯು ಮಾಲಿನ್ಯ ಕಾರಕಗಳು ಅಥವಾ ಪೊಲ್ಯೂಟೆಂಟ್ಸ್ ಅಂತ ಏನಿದ್ದಾವೆ, ಇವುಗಳನ್ನು ಕಡಿಮೆ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೀವಿ. ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ತಿದ್ದೀವಿ ಅನ್ನುವಂಥ ನಂಬರ್ಸ್ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಆದರೆ ಯಾವ ಯಾವ ಪೊಲ್ಯೂಟೆಂಟ್ ಅನ್ನೋವು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕೇವಲ 5 ಮಾತ್ರ ಇರೋದ್ರಿಂದ UPSC ಡೈರೆಕ್ಟ್ ಕ್ವೆಶನನ್ನು ಕೇಳುತ್ತೆ ಪ್ರಿಲಿಮ್ಸಲ್ಲಿ. ಯಾವ್ಯಾವು ಅಂತಂದರೆ, ಮೊದಲಿಗೆ ಕಾರ್ಬನ್ ಮಾನಾಕ್ಸೈಡ್, ನಂತರ ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು, ಹೈಡ್ರೋಕಾರ್ಬನ್ ಮತ್ತು ಪಾರ್ಟಿಕ್ಯುಲೇಟ್ ಮ್ಯಾಟರ್, ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ಪ್ರತಿಯೊಂದು ಸ್ಟೇಜಲ್ಲೂ ಈ ಪ್ರತಿಯೊಂದು ಅಂಶಕ್ಕೂ ಒಂದಷ್ಟು ಲಿಮಿಟ್ಗಳನ್ನು ಹಾಕಲಾಗುತ್ತೆ. ಆದ್ದರಿಂದ ಈಗ ಭಾರತ್ ಸ್ಟೇಜ್ 6 ಇನ್ನೊಂದಷ್ಟು ಲಿಮಿಟ್ಗಳನ್ನು ಹಾಕಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಈ ಭಾರತ್ ಸ್ಟೇಜ್ 6 ನಾವು ಹೋಗೋದ್ರಿಂದ ಏನು ಅಡ್ವಾಂಟೇಜ್ ಆಗುತ್ತೆ ಅಂತ ನೋಡೋದಾದರೆ, ಈಗ ಸದ್ಯಕ್ಕೆ ಭಾರತ್ ಸ್ಟೇಜ್ 4 ಮುಖಾಂತರವಾಗಿ ನಾವು ಬಳಸ್ತಾ ಇರುವಂಥ ಫ್ಯೂಯಲಲ್ಲಿ ಎಷ್ಟರ ಮಟ್ಟಿಗೆ ಸಲ್ಫರ್ ಇದೆ ಅಂತಂದರೆ, 50 ಪಾರ್ಟ್ಸ್ ಪರ್ ಮಿಲಿಯನ್ ಅಷ್ಟು ಸಲ್ಫರ್ ಇದೆ.
ಆದರೆ ನಾವು ಭಾರತ್ ಸ್ಟೇಜ್ ಸಿಕ್ಸ್ಗೆ ಶಿಫ್ಟ್ ಆದ ನಂತರ ನಾವು ಬಳಸುವಂತಹ ಫ್ಯೂಯಲ್ ಅಲ್ಲಿ ಕೇವಲ 10 parts per million ಸಲ್ಫರ್ ಮಾತ್ರನೇ ಇರುತ್ತೆ. ಇದರಿಂದಾಗಿ ನಮ್ಮ ಪರಿಸರಕ್ಕೆ ನಾವು ಬಿಡುಗಡೆ ಮಾಡ್ತಾ ಇರುವಂತಹ ಸಲ್ಫರ್ ಪೊಲ್ಯೂಟೆಂಟ್ ಅಂತ ಏನಿದಾವೆ ಇವುಗಳೆಲ್ಲವನ್ನ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ನೀವಿಲ್ಲಿ ಮೊದಲಿಗೆ ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಈ ಭಾರತ್ ಸ್ಟೇಜ್ ಅಲ್ಲಿ ನಮಗೆ 2 ಅಂಶಗಳು ಬರ್ತವೆ. ಒಂದು, ನಮ್ಮಲ್ಲಿರುವಂತಹ ಆಟೋಮೊಬೈಲ್ಗಳಲ್ಲಿ ಚೇಂಜಸ್ ಅನ್ನ ಮಾಡಬೇಕು, ಅಂತಂದ್ರೆ ನಮ್ಮ ವಾಹನಗಳಲ್ಲಿ ಚೇಂಜಸ್ ಅನ್ನ ಮಾಡಬೇಕು. ಇದರ ಮುಖಾಂತರವಾಗಿ ನಮ್ಮ ವಾಹನಗಳು ಬಿಡುಗಡೆ ಮಾಡುವಂತ ಮಾಲಿನ್ಯಕಾರಕಗಳನ್ನ ಕಡಿಮೆ ಮಾಡಬಹುದು. ಇದು ಮೊದಲನೇ ಅಂಶ ಭಾರತ್ ಸ್ಟೇಜ್ಗಳಲ್ಲಿ. ಎರಡನೇ ಅಂಶ ಅಂತಂದ್ರೆ ನಾವು ಬಳಸ್ತಾ ಇರುವಂತಹ ಫ್ಯೂಯಲ್ ಅಲ್ಲಿ ಚೇಂಜಸ್ ಅನ್ನ ತರಬೇಕು, ಅಂದ್ರೆ ನಮ್ಮ ಫ್ಯೂಯಲ್ಗಳಲ್ಲಿ ಇರುವಂತಹ ಮಾಲಿನ್ಯಕಾರಕಗಳನ್ನ ಕಡಿಮೆ ಮಾಡಬೇಕು. ಅಂದ್ರೆ ಯಾವುದೇ ಒಂದು ಭಾರತ್ ಸ್ಟೇಜ್ ಇಂದ ಇನ್ನೊಂದು ಭಾರತ್ ಸ್ಟೇಜ್ಗೆ ನಾವು ಟ್ರಾನ್ಸ್ಫಾರ್ಮ್ ಆಗ್ತಾ ಇದ್ದೀವಿ ಅಂತಂದ್ರೆ ಈ ಎರಡೂ ಅಂಶಗಳ ಬಗ್ಗೆ ನಾವು ಗಮನವನ್ನ ಹರಿಸಬೇಕಾಗುತ್ತೆ. ಆದ್ದರಿಂದ ಒಂದು, ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕು. ಇನ್ನೊಂದು, ನಮ್ಮ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿ ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕು. ಯಾಕೆಂದ್ರೆ ಆ ಫ್ಯೂಯಲ್ ಅಲ್ಲಿರುವಂತಹ ಪೊಲ್ಯೂಟೆಂಟ್ಸ್ ಅನ್ನ ಕಡಿಮೆ ಮಾಡಬೇಕಲ್ವಾ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಮತ್ತು ಟೆಕ್ನಾಲಜಿಯನ್ನ ಜಾಸ್ತಿ ಮಾಡಬೇಕು. ಈ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಂಡು ಮತ್ತೆ ವಾಪಸ್ಸು ನಾವು ಭಾರತ್ ಸ್ಟೇಜ್ ಸಿಕ್ಸ್ಗೆ ಬರೋದಾದ್ರೆ ಈ ಸ್ಟೇಜ್ ಮುಖಾಂತರವಾಗಿ ಎಷ್ಟರ ಮಟ್ಟಿಗೆ ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನ ಕಡಿಮೆ ಮಾಡಬಹುದು ಅಂತಂದ್ರೆ, ಡೀಸೆಲ್ ಕಾರ್ಗಳನ್ನೇ ಫಾರ್ ಎಕ್ಸಾಂಪಲ್ ತಗೊಂಡಿದ್ದೆ ಆದ್ರೆ ಭಾರತ್ ಸ್ಟೇಜ್ 4ಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದ್ರೆ 80% ಪರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೋದು ಕಡಿಮೆ ಆಗುತ್ತೆ. ಇಷ್ಟರ ಮಟ್ಟಿಗೆ ನಾವು ವಾಯು ಮಾಲಿನ್ಯವನ್ನ ಕಡಿಮೆ ಮಾಡಬಹುದು ಅಂತ ನಿಮ್ಗೆ ಗೊತ್ತಾಯ್ತು. ನಂತರ ಇವರು ಫೋಕಸ್ ಮಾಡುವಂತ ಪೊಲ್ಯೂಟೆಂಟ್ ಅಂತಂದ್ರೆ ನೈಟ್ರೋಜನ್. ನಾವು ಭಾರತ್ ಸ್ಟೇಜ್ 4ಗೆ ಕಂಪೇರ್ ಮಾಡ್ಕೊಂಡಿದ್ದೆ ಆದ್ರೆ ಡೀಸೆಲ್ ಕಾರ್ಗಳಲ್ಲಿರುವಂತ ನೈಟ್ರೋಜನ್ ಅಂಶಗಳನ್ನ 70% ಕಡಿಮೆ ಮಾಡಬಹುದು. ಪೆಟ್ರೋಲ್ ಕಾರ್ಗಳಲ್ಲಿ 25% ಕಡಿಮೆ ಮಾಡಬಹುದು. ಇದು ನಿಮಗೆ ಡೈರೆಕ್ಟ್ಲಿ ಭಾರತ್ ಸ್ಟೇಜ್ 6ನ ಇಂಪಾರ್ಟೆನ್ಸ್ ಏನು ಅಂತ ಕೇಳಿದಾಗ ಈ 3 ಪಾಯಿಂಟ್ಗಳನ್ನ ಎಕ್ಸಾಂಪಲ್ ಆಗಿ ಬರೆದ್ರೆ ಸಾಕಾಗತ್ತೆ. ಇಷ್ಟು ಹಿನ್ನೆಲೆಯನ್ನ ಇಟ್ಕೊಂಡು ನಾವು ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಒಂದೊಂದಾಗಿ ನೋಡೋದಾದ್ರೆ, ಈ ಆರ್ಟಿಕಲ್ ಅಲ್ಲಿ ಶುರು ಮಾಡ್ತಾರೆ 2016ರಲ್ಲಿ ತಗೊಂಡಿರುವಂತಹ ಡಿಸಿಷನ್ ಅನ್ನ ಮೆನ್ಷನ್ ಮಾಡೋದರ ಮುಖಾಂತರವಾಗಿ. ಯೂನಿಯನ್ ಗವರ್ನಮೆಂಟ್ 2016ರಲ್ಲಿ ಹೇಳುತ್ತೆ ನಾವು ಭಾರತ್ ಸ್ಟೇಜ್ 5 ಅನ್ನ ಸ್ಕಿಪ್ ಮಾಡ್ತಾ ಇದೀವಿ, ಅಂದ್ರೆ ಭಾರತ್ ಸ್ಟೇಜ್ 4ಇಂದ 6ಗೆ ನಾವು ಡೈರೆಕ್ಟ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೀವಿ ಅಂತ. ಅದು ಕೂಡ April 2020 ಒಳಗಾಗಿ ಈ ಟ್ರಾನ್ಸ್ಫಾರ್ಮೇಶನ್ ಅನ್ನ ನಾವು ಅಚೀವ್ ಮಾಡ್ತೀವಿ ಅಂತ ಸೆಂಟ್ರಲ್ ಗವರ್ನಮೆಂಟ್ ಹೇಳುತ್ತೆ. ಇದರ ಮುಖಾಂತರವಾಗಿ ನಮಗೆ ಬರುವಂತಹ ಅಡ್ವಾಂಟೇಜಸ್ ಅಂತಂದ್ರೆ ಬೆಟರ್ ಏರ್ ಕ್ವಾಲಿಟಿ ಅನ್ನೋದು ಆಗಿದೆ. ಇದು ಕೇವಲ ಶಾರ್ಟ್ ಟರ್ಮ್ ಅಲ್ಲಿ ನಮಗೆ ಬರುವಂತಹ ಅಡ್ವಾಂಟೇಜ್. ಆದರೆ ನಮಗೆ ಆಗುವಂತಹ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಕನ್ಸ್ಯೂಮರ್ಗಳಿಗೆ ವಾಹನದ ಮೇಲಿನ ಬೆಲೆ ಏನಿದೆ ಇದು ಜಾಸ್ತಿ ಆಗುತ್ತೆ. ಇದರ ಜೊತೆಗೆ ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಕೂಡ ಟೆಕ್ನಾಲಜಿಯ ಮೇಲೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, R&D ಅನ್ನ ಮಾಡಬೇಕು, ಮತ್ತೆ ಬಿಗ್ ಇನ್ವೆಸ್ಟ್ಮೆಂಟ್ ಗಳನ್ನ ಕರೆತರಬೇಕು. ಯಾಕೆ ಅಂತಂದ್ರೆ ಭಾರತ್ ಸ್ಟೇಜ್ 6ಗೆ ಟ್ರಾನ್ಸ್ಫಾರ್ಮ್ ಆಗಬೇಕು ಅಂತಂದ್ರೆ ಅವರಿಗೆ ತಮ್ಮಲ್ಲಿ ಸಾಕಷ್ಟು ಅಪ್ಗ್ರೇಡೇಷನ್ ಅನ್ನ ಮಾಡಬೇಕು. ಆದ್ದರಿಂದ ಇದಾದ ನಂತರ ಇವರು ಕೊಟ್ಟಿರುವಂತಹ ಇನ್ನೊಂದು ಪಾಯಿಂಟ್ ಅಂತಂದ್ರೆ ಸಲ್ಫರ್ ವಿಷಯದಲ್ಲಿ, ಇದು ನೀವು ಬರೀಲೇಬೇಕಾಗಿರುವಂತದ್ದು. ನಾವು ಈಗಾಗಲೇ ನೋಡಿರುವ ಹಾಗೆ ಭಾರತ್ ಸ್ಟೇಜ್ 6ಗೆ ನಾವು ಮೂವ್ ಆಗುವುದರ ಮುಖಾಂತರವಾಗಿ ಇದುವರೆಗೂ ನಮ್ಮ ಭಾರತ್ ಸ್ಟೇಜ್ 4 ವೆಹಿಕಲ್ ಅಲ್ಲಿ 50 mg/kg ಸಲ್ಫರ್ ಅನ್ನ ನಾವು ಬಳಸ್ತಾ ಇದ್ವಿ. ಇನ್ನು ಮುಂದೆ ನಾವು ಕೇವಲ 10 mg/kg ಸಲ್ಫರ್ ಇರುವಂತ ಫ್ಯೂಯಲ್ ಅನ್ನ ಬಳಸ್ತಾ ಹೋಗ್ತೀವಿ. ನಂತರ ಇನ್ನೊಂದು ಪಾಯಿಂಟ್ ಇವರು ಮೆನ್ಷನ್ ಮಾಡೋದು ಅಂತಂದ್ರೆ, ನಾವು ಭಾರತ್ ಸ್ಟೇಜ್ 6ಗೆ ಟ್ರಾನ್ಸ್ಫಾರ್ಮ್ ಆದ ನಂತರ ಭಾರತ್ ಸ್ಟೇಜ್ 4 ವೆಹಿಕಲ್ಸ್ ಯಾವಾದ್ರೂ ಮಿಕ್ಕಿದ್ದಿದ್ದೆ ಆದ್ರೆ ಅವುಗಳನ್ನ ಏನ್ ಮಾಡೋದು ಅಂತ, ಅದಕ್ಕೆ ಗವರ್ನಮೆಂಟ್ ಹೇಳುತ್ತೆ ಅವುಗಳನ್ನ ನೀವು ಸೇಲ್ ಮಾಡಬಹುದು. ಹೊಸ ವೆಹಿಕಲ್ಸ್ ಏನು ನೀವು ಉತ್ಪಾದನೆ ಮಾಡ್ತೀರಾ ಅವುಗಳನ್ನ ಮಾತ್ರ ಭಾರತ್ ಸ್ಟೇಜ್ 6 ನಾರ್ಮ್ಸ್ ಅಕಾರ್ಡಿಂಗ್ಲಿ ಮಾಡಬೇಕು. ಈಗಾಗಲೇ ಉತ್ಪಾದನೆ ಮಾಡಿರುವಂತ ವಾಹನಗಳನ್ನ ನೀವು ಮಾರಾಟ ಮಾಡಬಹುದು ಅಂತ ಇಲ್ಲಿ ಸೆಂಟ್ರಲ್ ಗವರ್ನಮೆಂಟ್ ಹೇಳಿದೆ. ಇಷ್ಟು ನಮಗೆ ಭಾರತ್ ಸ್ಟೇಜ್ ವಿಷಯದಲ್ಲಿ ಇರುವಂತ ಇನ್ಫಾರ್ಮೇಶನ್. ಕೇವಲ ಭಾರತ್ ಸ್ಟೇಜ್ ಡೈರೆಕ್ಟ್ ಕ್ವೆಶನ್ ಬಂದ್ರೆ ಮಾತ್ರನೇ ಅಲ್ಲ, ವಾಯು ಮಾಲಿನ್ಯದ ಕ್ವೆಶನ್ ಬಂದ್ರೆ ಕೂಡ ನೀವು ಭಾರತ್ ಸ್ಟೇಜ್ ಅನ್ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ನಂತರ ಭಾರತ್ ಸ್ಟೇಜ್ 6 ಅಂತ ಏನಿದೆ ಇದರ ಬಗ್ಗೆ ಹೆಚ್ಚು ಡೀಟೇಲ್ಸ್ ಅನ್ನ ನೀವು ಕಲೆ ಹಾಕಿ ಇಟ್ಕೊಳ್ಳಿ, ಇದು ಡೈರೆಕ್ಟ್ಲಿ ಪ್ರಿಲಿಮ್ಸ್ ಕ್ವೆಶನ್ ಆಗುವಂತ ಸಾಧ್ಯತೆ ಇದೆ. ನಂತರ ಎನ್ವಿರಾನ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡೋದಾದ್ರೆ page number 22 ಅಲ್ಲಿರುವಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ, ಇಂಡಿಯಾದಲ್ಲಿ ಸದ್ಯಕ್ಕೆ ಈಗ 22 species ಎಕ್ಸ್ಟಿಂಟ್ ಆಗಿರುವಂತ ಸಾಧ್ಯತೆ ಇದೆ ಅಂತ. ಇದನ್ನ ಹೇಳ್ತಾ ಇರೋದು ಯಾರು ಅಂತಂದ್ರೆ ನಮ್ಮ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಇದರ ಪ್ರಕಾರ ಪ್ರಪಂಚದಾದ್ಯಂತ ಇರುವಂತ ಫ್ಲೋರಾ ಡೈವರ್ಸಿಟಿಯನ್ನ ತಗೊಂಡಿದ್ದೆ ಆದ್ರೆ, ಅಂದ್ರೆ ಸಸ್ಯರಾಶಿಯ ವೈವಿಧ್ಯತೆಯನ್ನ ತಗೊಂಡಿದ್ದೆ ಆದ್ರೆ 11.5% ಇಂಡಿಯಾದಲ್ಲೇ ಇದೆ ಅಂತ. ಇಷ್ಟು ಬಯೋಡೈವರ್ಸಿಟಿಯನ್ನ ನಾವು ಹೊಂದಿದ್ರೂ ಕೂಡ ನಮ್ಮಲ್ಲಿ ಎಕ್ಸ್ಟಿಂಕ್ಟ್ ಆಗ್ತಾ ಇರುವಂತಹ ಸ್ಪೀಶೀಸ್ ಕೂಡ ಜಾಸ್ತಿ ಇದಾವೆ ಅಂತ ಗೊತ್ತಾಗುತ್ತೆ. ಇಲ್ಲಿ ಎಕ್ಸ್ಟಿಂಕ್ಟ್ ಆಗಿರಬಹುದಾಗಿದೆ ಅಂತ ಹೇಳಿರುವಂತ 22 species 4 ಪ್ರಾಣಿಗಳು ಮತ್ತು 18 ಸಸ್ಯಗಳು ಅಂತ ಹೇಳ್ತಿದ್ದಾರೆ. ಇಲ್ಲಿ ಎಕ್ಸ್ಟಿಂಕ್ಟ್ ಆಗಿರುವಂತ 4 ಪ್ರಾಣಿಗಳು ನಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ. ಮೊದಲನೇ ಪ್ರಾಣಿ ಅಂತಂದ್ರೆ ಚೀತಾ.
ಇದು ಎಕ್ಸ್ಟಿಂಟ್ ಆಗಿದೆ ಇಂಡಿಯಾದ ನೆಲದಿಂದ. ಇದಾದ ನಂತರ ಸುಮಾತ್ರನ್ ರಿನೋಸೆರಸ್, ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇಂಡಿಯನ್ ರಿನೋಸೆರಸ್ಗೆ ಮತ್ತು ಸುಮಾತ್ರನ್ ರಿನೋಸೆರಸ್ಗೆ ನೀವು ಕನ್ಫ್ಯೂಸ್ ಮಾಡಿಕೊಳ್ಳಬಾರದು. ಇಂಡಿಯನ್ ರಿನೋ ಅಥವಾ ಒನ್ ಹಾರ್ನ್ ರಿನೋ ಅಂತ ನಾವೇನು ಕರಿತೀವಿ, ಇದು IUCN ಅಡಿಯಲ್ಲಿ ವಲ್ನರಬಲ್ ಸ್ಟೇಟಸ್ ಅಲ್ಲಿ ಇರುವಂತ ಪ್ರಾಣಿ. ಅದೇ ಸುಮಾತ್ರನ್ ರಿನೋ ಅನ್ನೋದು ಎಕ್ಸ್ಟಿಂಟ್ ಆಗಿರುವಂತ ಪ್ರಾಣಿ, ಅಂದ್ರೆ ಅಳಿವು ಆಗಿ ಹೋಗಿರುವಂತ ಪ್ರಾಣಿ. ಇದು ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ನಂತರ ಮೂರನೇ ಪ್ರಾಣಿ ಅಂತಂದ್ರೆ ದಿ ಪಿಂಕ್ ಹೆಡೆಡ್ ಡಕ್ ಅಂತ. ಈ ಒಂದು ಪಕ್ಷಿ 1950 ನಂತರ ಎಲ್ಲಿಯೂ ಕಂಡು ಬಂದಿಲ್ಲ, ಆದ್ದರಿಂದ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ನಂತರ ಬರೋದು ಹಿಮಾಲಯನ್ ಕೊಯಲ್ ಅಂತ. ಇದು 1876 ನಂತರ ಎಲ್ಲಿಯೂ ಕಾಣಿಸಿಕೊಂಡಿಲ್ಲ, ಆದ್ದರಿಂದ ಇದನ್ನ ಕೂಡ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ ಮಾಡಲಾಗಿದೆ. ಈ ನಾಲ್ಕು ಪ್ರಾಣಿಗಳು ವೆರಿ ಇಂಪಾರ್ಟೆಂಟ್. ಇವುಗಳನ್ನ IUCN ಅಡಿಯಲ್ಲಿ ಬೇರೆ ಸ್ಟೇಟಸ್ ಅನ್ನ ಕೊಟ್ಟು ಕನ್ಫ್ಯೂಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಈ ಕೇವಲ 4-5 ಅಂಶಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಯಾವ್ಯಾವು ಎಕ್ಸ್ಟಿಂಕ್ಟ್ ಆಗಿದಾವೆ ಅಂತ ನಿಮಗೆ ಗೆಸ್ ಮಾಡಲಿಕ್ಕೆ ಈಸಿ ಆಗತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾದಂಥದ್ದು. ನಂತರ ಎನ್ವಿರಾನ್ಮೆಂಟಲ್ಲೇ ಕಂಟಿನ್ಯೂ ಮಾಡಿದರೆ page 17 ಅಲ್ಲಿರುವಂತಹ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ, ನಾವು ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇರುವಂತಹ ಪೊಲ್ಯೂಷನ್ ಅನ್ನ ಒಂದು ಸೀಸನ್ ಗಿಂತ ಮುಂಚೆನೆ ಪ್ರೆಡಿಕ್ಟ್ ಮಾಡಬಹುದು. ಯಾವ ರೀತಿ ಅಂತಂದ್ರೆ ಓಷನ್ ಅಲ್ಲಿರುವಂತಹ ಮೆಮೋರಿಯನ್ನ ಬಳಸಿಕೊಂಡು ಅಂತ ಇಲ್ಲಿ ಚೈನಾ ಮತ್ತು USA ರಿಸರ್ಚರ್ಸ್ ಹೇಳ್ತಾ ಇದ್ದಾರೆ. ಯಾವ ರೀತಿ ಇವರು ಪ್ರಿಡಿಕ್ಟ್ ಮಾಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ಆಗ್ತಾ ಇರುವಂತಹ ಓಷಾನಿಕ್ ಫೆನಾಮಿನಾಗಳು, ಅಂತಂದ್ರೆ ಸಮುದ್ರದ ಮೇಲೆ ಆಗ್ತಾ ಇರುವಂತಹ ಫೆನಾಮಿನಾಗಳು, ಎಲ್ ನೀನೋ ಆಗಿರಬಹುದು ಅಥವಾ ಆಸಿಲೇಷನ್ಸ್ ಅಂತ ಏನಾಗ್ತವೆ ಅಟ್ಲಾಂಟಿಕ್ ಓಷನ್ ಅಲ್ಲಿ, ಇಂಡಿಯನ್ ಓಷನ್ ಅಲ್ಲಿ, ಪೆಸಿಫಿಕ್ ಓಷನ್ ಅಲ್ಲಿ, ಈ ಓಷನ್ ಆಸಿಲೇಷನ್ಸ್ ಗಳನ್ನ ಬಳಸಿಕೊಂಡು, ಇದನ್ನೇ ನಾವು ಓಷಾನಿಕ್ ಮೆಮೋರಿ ಅಂತ ಕೂಡ ಕರಿತೀವಿ. ಈ ಆಸಿಲೇಷನ್ ಗಳನ್ನ ಬಳಸಿಕೊಂಡು, ಈ ಫೆನಾಮಿನಗಳನ್ನ ಬಳಸಿಕೊಂಡು ಇಂಡಿಯಾದ ಮೇಲೆ ಆಗ್ತಿರುವಂತಹ ಪೊಲ್ಯೂಷನ್ ಅನ್ನ ಇವರು ಪ್ರೆಡಿಕ್ಟ್ ಮಾಡಲಿಕ್ಕೆ ಆಗತ್ತೆ ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಇವರು ಪ್ರೆಡಿಕ್ಟ್ ಮಾಡ್ತಾರೆ ಅಂತಂದ್ರೆ, ಈ ಫೆನಾಮಿನಗಳು ಎಲ್ ನೀನೋ, ಅಂಟಾರ್ಟಿಕ್ ಆಸಿಲೇಷನ್ ಮತ್ತು ಇತರ ಅನಾಮಲಿಗಳನ್ನ ಬಳಸಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಇಲ್ಲಿರುವಂತಹ ವಿಂಡ್ ಅಥವಾ ಮಾರುತಗಳು ಯಾವ ರೀತಿ ಬೀಸ್ತವೆ ಅಂತ. ಮಾರುತಗಳು ಯಾವ ರೀತಿ ಬೀಸ್ತವೆ ಅನ್ನೋದು ಒಂದು ಪ್ರದೇಶದಲ್ಲಿರುವಂತ ಮಾಲಿನ್ಯಕಾರಕಗಳನ್ನ ಯಾವ ರೀತಿ ಇವು ಡಿಸ್ಪರ್ಸ್ ಮಾಡ್ತವೆ ಅಂತ ಹೇಳಲಿಕ್ಕೆ ಆಗುತ್ತೆ. ಅಂದ್ರೆ ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ನಾವು ಡೆಲ್ಲಿಯನ್ನೇ ತಗೊಂಡಿದ್ದೆ, ಆದ್ರೆ ಇಂಡಿಯಾದಲ್ಲಿ ಡೆಲ್ಲಿ ಅನ್ನೋದು ಒಂದು ಲ್ಯಾಂಡ್ ಲಾಕ್ಡ್ ಏರಿಯಾದಲ್ಲಿ ಇದೆ. ಈ ಏರಿಯಾದಲ್ಲಿ ಮಾರುತಗಳು ಬೀಸ್ಲಿಲ್ಲ ಅಂತಂದ್ರೆ ಇಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಪೊಲ್ಯೂಟೆಂಟ್ಸ್ ಅಂತ ಏನಿದಾವೆ ಇವು ಇಲ್ಲೇ ಲಾಕ್ ಆಗಿ ನಿಂತ್ಕೊಳ್ತವೆ. ಅದೇ ಮುಂಬೈಯನ್ನ ತಗೊಳ್ಳಿ ಅಥವಾ ಬೇರೆ ಯಾವುದಾದ್ರೂ ಕೋಸ್ಟಲ್ ಸಿಟಿಯನ್ನ ತಗೊಳ್ಳಿ, ಈ ಕೋಸ್ಟಲ್ ಸಿಟಿಯಲ್ಲಿ ಪೊಲ್ಯೂಷನ್ ಆದ್ರೂ ಕೂಡ ಓಷನ್ ಕಡೆಯಿಂದ ಸಾಕಷ್ಟು ಮಾರುತಗಳು ಬೀಸೋದ್ರಿಂದ ಈ ಎಲ್ಲ ಪೊಲ್ಯೂಟೆಂಟ್ಸ್ ಅನ್ನ ಅವು ಕೊಂಡೊಯ್ತವೆ. ಇದರಿಂದಾಗಿ ಅಲ್ಲಿ ಬೆಟರ್ ಏರ್ ಕ್ವಾಲಿಟಿ ಅನ್ನೋದು ಇರುತ್ತೆ ಲ್ಯಾಂಡ್ ಲಾಕ್ಡ್ ಡೆಲ್ಲಿಗಿಂತ ಕಂಪೇರ್ ಮಾಡಿಕೊಂಡಿದ್ದೆ. ಆದ್ರೆ ಇದನ್ನೇ ನಮಗೆ UPSC ಕ್ವೆಶನ್ ಆಗಿ ಕೇಳಿದ್ರು, ಬೇರೆ ಬೇರೆ ಸಿಟಿಗಳಲ್ಲಿ ಕೂಡ ಪೊಲ್ಯೂಷನ್ ಜಾಸ್ತಿ ಇದ್ರೂ ಕೂಡ ಡೆಲ್ಲಿಯಲ್ಲಿ ಮಾತ್ರನೇ ಯಾಕೆ ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಏರ್ ಪೊಲ್ಯೂಷನ್ ಅನ್ನೋದು ಅಂತ. ಯಾಕೆ ಅಂತಂದ್ರೆ ಡೆಲ್ಲಿಯ ಮೇಲೆ ಅದರಲ್ಲೂ ವಿಂಟರ್ ಸೀಸನ್ ಅಲ್ಲಿ ಹೈ ಪ್ರೆಷರ್ ಬೆಲ್ಟ್ ಅನ್ನೋದು ಬಂದು ಕುಳಿತುಕೊಳ್ಳುತ್ತೆ. ನೀವು ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಬೆಲ್ಟ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಜಿಯೋಗ್ರಫಿಯಲ್ಲಿ ನೋಡ್ಕೊಳ್ತೀರಾ, ನಮ್ಮ ನಾರ್ದರ್ನ್ ಇಂಡಿಯಾದ ಮೇಲೆ ಹೈ ಪ್ರೆಷರ್ ಬೆಲ್ಟ್ ಅನ್ನೋದು ವಿಂಟರ್ ಟೈಮ್ ಅಲ್ಲಿ ಬಂದು ಕುಳಿತುಕೊಳ್ಳುತ್ತೆ ಅಂತ. ಹೈ ಪ್ರೆಷರ್ ಇದ್ದಿದ್ದೆ ಆದ್ರೆ ಅಲ್ಲಿ ಏರ್ ಸರ್ಕ್ಯುಲೇಷನ್ ಅನ್ನೋದು ಕಡಿಮೆ ಇರುತ್ತೆ. ಆ ಕಾರಣದಿಂದಾಗಿಯೇ ಡೆಲ್ಲಿಯಲ್ಲಿ ಪ್ರೊಡ್ಯೂಸ್ ಆಗುವಂತ ಮಾಲಿನ್ಯಕಾರಕಗಳನ್ನ ತೆಗೆದುಕೊಂಡು ಹೋಗುವಂತ ಮಾರುತಗಳು ಕಡಿಮೆ ಇರ್ತವೆ. ಆದ್ದರಿಂದ ಡೆಲ್ಲಿಯಲ್ಲಿ ಪೊಲ್ಯೂಷನ್ ಅನ್ನೋದು ಜಾಸ್ತಿ ಫೀಲ್ ಆಗುತ್ತೆ ಬೇರೆ ಸಿಟಿಗಳಿಗೆ ಕಂಪೇರ್ ಮಾಡಿಕೊಂಡಿದ್ದೆ. ಆದ್ರೆ ಅದೇ ಮುಂಬೈ ಆಗಿರ್ಬೋದು, ಚೆನ್ನೈ ಆಗಿರ್ಬೋದು, ಕೋಲ್ಕತ್ತಾ ಆಗಿರ್ಬೋದು, ಇವೆಲ್ಲವೂ ಸಮುದ್ರದ ಪಕ್ಕದಲ್ಲೇ ಇರೋದ್ರಿಂದ ನಮ್ಮ ಸಮುದ್ರದ ಕಡೆಯಿಂದ ಬೀಸುವಂತ ಮಾರುತಗಳು ಅಲ್ಲಿರುವಂತ ಪೊಲ್ಯೂಷನ್ ಅನ್ನ ಕರ್ಕೊಂಡು ಹೋಗ್ತವೆ. ಆದ್ದರಿಂದ ಅಲ್ಲಿ ಪೊಲ್ಯೂಷನ್ ಕಡಿಮೆ ಫೀಲ್ ಆಗತ್ತೆ. ಇದರ ಜೊತೆಗೆ ನಿಮ್ಗೆ ಇನ್ನೊಂದು ಅಂಶ ಗೊತ್ತು, ಅದೇನು ಅಂತಂದ್ರೆ ಎಲ್ ನೀನೋ ಆಗಿರಬಹುದು ಅಥವಾ ಯಾವುದೇ ಸಮುದ್ರದಲ್ಲಿ ನಮಗೆ ಕಂಡು ಬರುವಂತ ಡೈಪೋಲ್ಗಳು ಅಥವಾ ಆಸಿಲೇಷನ್ಸ್ ಅಂತ ಏನು ಬರ್ತವೆ ಇವುಗಳು ಇಂಡಿಯಾದ ಮಾನ್ಸೂನ್ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರ್ತವೆ ಅಂತ. ಇದರ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಾವು ಎಲ್ ನೀನೋವನ್ನ ಅಧ್ಯಯನ ಮಾಡಿದ್ದೆ ಆದ್ರೆ ಇದರ ಮೂಲಕವಾಗಿ ಇಂಡಿಯಾದ ಮೇಲೆ ಬೀಸುವಂತ ಮಾನ್ಸೂನ್ ಮಾರುತಗಳ ಮೇಲೆ ಯಾವ ರೀತಿಯ ಪ್ರಭಾವ ಬೀರುತ್ತೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಮಾನ್ಸೂನ್ ಮಾರುತಗಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನೋದು ನಮಗೆ ಸಿಗುತ್ತೆ ಎಲ್ ನೀನೋವನ್ನ ಸ್ಟಡಿ ಮಾಡುವುದರ ಮುಖಾಂತರವಾಗಿ ಅಂತ ಗೊತ್ತಾಯ್ತು. ಮಾನ್ಸೂನ್ ಮಾರುತಗಳ ಬಗ್ಗೆ ಡೀಟೇಲ್ಸ್ ಗೊತ್ತಾಗಿದ್ದೆ ಆದ್ರೆ ಇಂಡಿಯಾದ ಮೇಲೆ ಬೀಸುವಂತ ಎಲ್ಲಾ ಮಾರುತಗಳ ಬಗ್ಗೆ, ಅದರ ಇಂಟೆನ್ಸಿಟಿ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಇವುಗಳ ಬಗ್ಗೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ನಮಗೆ ನಮ್ಮ ಇಂಡಿಯಾದ ಮೇಲೆ ಬೀಸ್ತಾ ಇರುವಂತ ಈ ಎಲ್ಲ ಮಾರುತಗಳ ಬಗ್ಗೆ, ಅಂದ್ರೆ ವಿಂಡ್ಗಳ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ದೆ ಆದ್ರೆ ಯಾವ ರೀತಿ ಈ ವಿಂಡ್ಗಳು ಅಲ್ಲಿರುವಂತ ಪೊಲ್ಯೂಟೆಂಟ್ಸ್ ಅನ್ನ ಕೊಂಡೊಯ್ತವೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ.
ಇದರ ಅರ್ಥ ಏನು ಅಂತಂದ್ರೆ, ಒಂದು ಪ್ರದೇಶದಲ್ಲಿರುವಂತಹ ವಾಯುಮಾಲಿನ್ಯ ಅನ್ನೋದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನಾವು ಸ್ಟಡಿ ಮಾಡಬಹುದು. ಅಲ್ಲಿ ಬೀಸ್ತಾ ಇರುವಂತಹ ಮಾರುತಗಳ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ದಿದ್ದೆ ಆದರೆ, ಅಂದ್ರೆ ಇಲ್ಲಿ ಡೈರೆಕ್ಟ್ಲಿ ನಾವು ಎಲ್ನಿನೋವನ್ನ ಸ್ಟಡಿ ಮಾಡುವುದರ ಮುಖಾಂತರವಾಗಿ ಮಾನ್ಸೂನ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡು, ಮಾನ್ಸೂನ್ ಬಗ್ಗೆ ಸ್ಟಡಿ ಮಾಡುವುದರ ಮುಖಾಂತರವಾಗಿ ಲೋಕಲ್ ವಿಂಡ್ಸ್ಗಳ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ತಗೊಂಡು, ಲೋಕಲ್ ಇವೆಂಟ್ಸ್ ಬಗ್ಗೆ ನಾವು ಸ್ಟಡಿ ಮಾಡುವುದರ ಮುಖಾಂತರವಾಗಿ ಆ ಪ್ರದೇಶದಲ್ಲಿ ಆಗ್ತಾ ಇರುವಂತಹ ವಾಯುಮಾಲಿನ್ಯವನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಗೊತ್ತಾಯ್ತು. ಈ ಒಂದು ಸೈಕಲ್ನೇ ಇಲ್ಲಿ ಚೈನೀಸ್ ಸೈಂಟಿಸ್ಟ್ಗಳು ನಮಗೆ ಹೇಳ್ತಾ ಇರೋದು. ನಾವು ಎಲ್ನಿನೋವನ್ನ ಸ್ಟಡಿ ಮಾಡುವುದರ ಮುಖಾಂತರವಾಗಿ ಇಂಡಿಯಾದಲ್ಲಿ ಆಗ್ತಾ ಇರುವಂತಹ ಪೊಲ್ಯೂಷನ್ ಅನ್ನ ಒಂದು ಸೀಸನ್ಗಿಂತ ಮುಂಚೆನೆ ಪ್ರಿಡಿಕ್ಟ್ ಮಾಡ್ತಾ ಇದ್ದೀವಿ ಅಂತ. ಇಷ್ಟು ಇನ್ಫಾರ್ಮೇಶನ್ ನಿಮಗೆ ಇದ್ದಿದೆ. ಆದರೆ ನೀವು ಎಲ್ನಿನೋ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಪೊಲ್ಯೂಷನ್ಗೆ ಲಿಂಕ್ ಮಾಡಲಿಕ್ಕೆ ಆಗುತ್ತೆ. ನಂತರ ಏರ್ ಪೊಲ್ಯೂಷನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಅದನ್ನ ಎಲ್ನಿನೋ ಸ್ಟಡಿ ಮಾಡುವುದರ ಮುಖಾಂತರವಾಗಿ ಅಥವಾ ಯಾವುದಾದ್ರೂ ಒಂದು ಓಷ್ಯಾನಿಕ್ ಫೆನೋಮಿನಾವನ್ನ ಸ್ಟಡಿ ಮಾಡುವುದರ ಮುಖಾಂತರವಾಗಿ ನಮ್ಮ ಪೊಲ್ಯೂಷನ್ ಅನ್ನ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗುತ್ತೆ ಅಂತ ಬರೆದ್ರೆ ಆಗುತ್ತೆ. ಇಷ್ಟು ನಮಗೆ ಈ ಆರ್ಟಿಕಲ್ ಹಿನ್ನೆಲೆಯಲ್ಲಿ ತಿಳಿದಿರಬೇಕಾಗಿರೋದಂಥದ್ದು. ಇನ್ನೊಂದು ಅಂಶ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರೋದು ಅಂತಂದ್ರೆ, ಪ್ರಪಂಚದಾದ್ಯಂತ ಮೋಸ್ಟ್ ಪೊಲ್ಯೂಟೆಡ್ ಸಿಟಿಗಳನ್ನ ನೋಡ್ಕೊಂಡಿದ್ದೆ, ಆದ್ರೆ ಟಾಪ್ ಪೊಲ್ಯೂಟೆಡ್ ಸಿಟಿಗಳು ಇಂಡಿಯಾದಲ್ಲೇ ಇದಾವೆ. ಇದನ್ನ ನೀವು ಇಂಟ್ರೊಡಕ್ಷನ್ ಆಗಿ ಬರೆದು ನಂತರ ಇಲ್ಲಿರುವಂತ ಒಂದಷ್ಟು ಇನ್ಫಾರ್ಮೇಶನ್ ಬರ್ಕೊಂಡ್ರೆ ಸಾಕಾಗುತ್ತೆ. ನಂತರ ನಾವು GS ಪೇಪರ್ 3 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಶಿಫ್ಟ್ ಆಗೋದಾದ್ರೆ, ಪೇಜ್ ನಂಬರ್ 1 ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ, ಮುಂಬೈಯಲ್ಲಿ ಚಲಿಸ್ತಾ ಇದ್ದಂತ ಒಂದು ಟ್ರೈನ್ ಅನ್ನೋದು, ಈ ಚಿತ್ರವನ್ನೇ ನೋಡಿದ್ದೆ ಆದ್ರೆ ನಿಮಗೆ ಗೊತ್ತಾಗುತ್ತೆ, ಮಳೆಯಿಂದ ಜಲಾವೃತಗೊಂಡಿರುವಂತ ಒಂದು ಪ್ರದೇಶದಲ್ಲಿ ಲಾಕ್ ಆಗಿ ನಿಂತ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿರುವಂತ NDRF, ಆರ್ಮಿ ಮತ್ತು ನೇವಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಲಾಕ್ ಆಗಿದ್ದಂತ ಜನಗಳನ್ನ, ಅಂದ್ರೆ ಪ್ಯಾಸೆಂಜರ್ಸ್ ಅನ್ನ ಕಾಪಾಡಿದ್ದಾರೆ ಅಂತ. ಸದ್ಯಕ್ಕೆ ಈಗ ಈ ನ್ಯೂಸ್ ಅನ್ನ ನೀವು ಬರ್ಕೊಂಡಿದ್ರೆ ಸಾಕು, ನಂತರ ಅನಾಲಿಸಿಸ್ ಅನ್ನ ಎಡಿಟೋರಿಯಲ್ ಬಂದಾಗ ನಾವು ಮಾಡಬಹುದು. ಅಥವಾ ಈ ಎಕ್ಸಾಂಪಲ್ ಅನ್ನ ನೀವು ಫ್ಲಡ್ ವಿಷಯದಲ್ಲಿ ಬರಿತಿರ್ಬೇಕಾದ್ರೆ ಒಂದು ಎಕ್ಸಾಂಪಲ್ ರೂಪದಲ್ಲಿ ಬಳಸ್ಕೊಂಡ್ರು ಸಾಕಾಗುತ್ತೆ. ನಂತರ ನಾವು GS ಪೇಪರ್ 3 ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಶಿಫ್ಟ್ ಆಗೋದಾದ್ರೆ, ಪೇಜ್ ನಂಬರ್ 17 ಅಲ್ಲಿರುವಂತ ಈ ಆರ್ಟಿಕಲ್ ಅಲ್ಲಿರೋ ಇನ್ಫಾರ್ಮೇಶನ್ ಬಯಾಲಜಿ ಅಡಿಯಲ್ಲಿ ಪ್ರಿಲಿಮ್ಸ್ಗೆ ಹೆಲ್ಪ್ ಆಗುವ ರೀತಿಯಲ್ಲಿ ಒಂದು ಪಾಯಿಂಟ್ ಆಗಿ ನೀವು ಬರ್ಕೊಳ್ಬಹುದು. ಈ ಪಾಯಿಂಟ್ ಅಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂತಂದ್ರೆ, ನಮಗೆ ಈಗಾಗಲೇ ಬಯಾಲಜಿಯಲ್ಲಿ ಗೊತ್ತು ಸ್ಟೆಮ್ ಸೆಲ್ಸ್ ಅನ್ನುವಂತ ಸೆಲ್ಗಳ ಬಗ್ಗೆ. ಸ್ಟೆಮ್ ಸೆಲ್ ಅಂತಂದ್ರೆ ಈ ಒಂದು ಸೆಲ್ ಅನ್ನೋದು ತನ್ನನ್ನು ತಾನು ಡಿವೈಡ್ ಮಾಡ್ಕೊಳ್ತಾ ಹೋಗಿ ನಮ್ಮ ದೇಹದ ಯಾವ ಅಂಗವಾಗಿ ಬೇಕಾದರೂ ಮಾರ್ಪಾಡನ್ನ ಹೊಂದುತ್ತೆ. ಈ ರೀತಿಯ ಕೆಪಾಸಿಟಿ ಇರೋದು ಸ್ಟೆಮ್ ಸೆಲ್ಗಳಿಗೆ. ಇದಕ್ಕೆ ಆಪೋಸಿಟ್ ಆಗಿರುವಂತ ಇನ್ನೊಂದು ಸೆಲ್ಗಳು ನಮ್ಮಲ್ಲಿ ಬರ್ತವೆ, ಅದೇನು ಅಂತಂದ್ರೆ ಸೆನೆಸೆಂಟ್ ಸೆಲ್ಗಳು ಅಂತ. ಈ ಸೆನೆಸೆಂಟ್ ಸೆಲ್ಗಳು ತಮ್ಮನ್ನ ತಾವು ಡಿವೈಡ್ ಮಾಡ್ಕೊಳ್ಳುವಂತ ಕೆಪಾಸಿಟಿಯನ್ನೇ ಸ್ಟಾಪ್ ಮಾಡ್ಕೊಂಡಿರ್ತವೆ. ಅಂದ್ರೆ ನಮ್ಮ ಸ್ಟೆಮ್ ಸೆಲ್ಗಳು ತಮ್ಮನ್ನ ತಾವು ಡಿವೈಡ್ ಮಾಡ್ಕೊಳ್ತಾ ಯಾವ ರೀತಿ ಹೊಸ ಅಂಗಾಂಗಗಳನ್ನ ಉತ್ಪಾದನೆ ಮಾಡ್ತಾವೋ ಅದೇ ರೀತಿಯಾಗಿ ಈ ಸೆನೆಸೆಂಟ್ ಸೆಲ್ಗಳು ತಮ್ಮನ್ನ ತಾವು ಡಿವೈಡ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಕೆಲವೊಂದು ಅಂಗಾಂಗಗಳಿಗೆ ಏಜಿಂಗ್ ಅನ್ನ ಕಾಸ್ ಮಾಡ್ತವೆ. ಅಂದ್ರೆ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಏಜಿಂಗ್ ಆಗಿರ್ಬೋದು, ಡಿಸೀಸ್ ಅಟ್ಯಾಕ್ ಆಗಿರ್ಬೋದು, ಇವುಗಳ ಬಗ್ಗೆ ಸ್ಟಡಿ ಮಾಡ್ತಿರ್ಬೇಕಾದ್ರೆ ನಮಗೆ ಸೆನೆಸೆಂಟ್ ಸೆಲ್ಗಳು ಇಂಪಾರ್ಟೆಂಟ್ ಆಗ್ತವೆ ಅಂತ ನಿಮಗೆ ಗೊತ್ತಾಯ್ತು. ಈ ಸೆನೆಸೆಂಟ್ ಸೆಲ್ಗಳು ಯಾವ ರೀತಿ ತಮ್ಮನ್ನ ತಾವು ಸ್ಟಾಪ್ ಮಾಡ್ಕೊಳ್ತವೆ ಅಂತಂದ್ರೆ, ಯಾವುದಾದ್ರೂ ಒಂದು ಸೆಲ್ ಆಗಬೇಕು ಅಂದ್ರೆ ಮೊದಲಿಗೆ ನಮಗೆ ಬೇಕಾಗಿರೋದು DNA. DNA ಆಗಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ಒಂದು ಬಿಲ್ಡಿಂಗ್ ಬ್ಲಾಕ್ ಬೇಕಾಗುತ್ತೆ, ಅದೇನು ಅಂತಂದ್ರೆ ನ್ಯೂಕ್ಲಿಯೋಟೈಡ್ ಅಂತ. ಈ ನ್ಯೂಕ್ಲಿಯೋಟೈಡ್ ಅನ್ನೇ ಸ್ಟಾಪ್ ಮಾಡೋದನ್ನ ಈ ಸೆಲ್ ಸೆನೆಸೆಂಟ್ ಸೆಲ್ ಅನ್ನೋದು ಸ್ಟಾಪ್ ಮಾಡುತ್ತೆ. ಅಂದ್ರೆ ನ್ಯೂಕ್ಲಿಯೋಟೈಡೇ ಇಲ್ಲ ಅಂದ್ರೆ DNA ಆಗೋದಿಲ್ಲ. DNAನೇ ಇಲ್ಲ ಅಂತಂದ್ರೆ ಒಂದು ಸೆಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಸೆನೆಸೆಂಟ್ ಸೆಲ್ಗಳು ತಮ್ಮನ್ನ ತಾವು ಡಿವೈಡ್ ಮಾಡ್ಕೊಳ್ಳೋದಿಲ್ಲ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಿದ್ದಾರೆ. ಒಟ್ಟಾರೆಯಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಅಂತಂದ್ರೆ ಸೆನೆಸೆಂಟ್ ಸೆಲ್ ಅಂದ್ರೆ ಏನು, ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ನಂತರ ನಾವು ಕ್ವೆಶನ್ಸ್ಗೆ ಬರೋದಾದ್ರೆ, ನಿನ್ನೆಯ ದಿನ ಕೊಟ್ಟಂತ ಕ್ವೆಶನ್ಸ್ ಅಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ, ಡಿಸ್ಕ್ವಾಲಿಫಿಕೇಶನ್ ವಿಷಯದಲ್ಲಿ ಅದರಲ್ಲೂ 10th ಶೆಡ್ಯೂಲ್ ಮುಖಾಂತರವಾಗಿ ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಮುಖಾಂತರವಾಗಿ ಯಾವುದಾದ್ರೂ MP ಅಥವಾ MLA ಅನ್ನ ಡಿಸ್ಕ್ವಾಲಿಫೈ ಮಾಡಿದ್ದೆ ಆದ್ರೆ ಆ ಒಬ್ಬ ಪರ್ಸನ್ನು ಮುಂದಿನ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡುವ ಹಾಗಿಲ್ಲ ಮತ್ತು ಜೀವನ ಪರ್ಯಂತವಾಗಿ ಮಿನಿಸ್ಟರ್ ಆಗುವ ಆಗಿಲ್ಲ ಅಂತ ಕಾನ್ಸ್ಟಿಟ್ಯೂಷನ್ ಹೇಳುತ್ತಾ ಅಂತ ಕೇಳಿದ್ದಾರೆ. ಇದು ನಮಗೆ ರಾಂಗ್. ಯಾಕೆ ಅಂತಂದ್ರೆ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ 10th ಶೆಡ್ಯೂಲ್ ಅಲ್ಲಿ ಒಬ್ಬ MP ಅಥವಾ MLA ನ ನಾವು ಡಿಸ್ಕ್ವಾಲಿಫೈ ಮಾಡಿದ್ದೆ ಆದ್ರೆ ಆ ಪರ್ಸನ್ ಮತ್ತೆ ಚುನಾಯಿತರಾಗಿ ಬಂದು ಮಿನಿಸ್ಟರ್ ಆಗಬಹುದು ಅಂತ. ಅಂದ್ರೆ ಮತ್ತೆ ಚುನಾಯಿತರಾಗುವವರೆಗೂ ಅವರು ಮಿನಿಸ್ಟರ್ ಆಗುವ ಹಾಗಿಲ್ಲ. ಎಲ್ಲಿಯವರೆಗೂ ಅಂತಂದ್ರೆ ಅವರು ಡಿಸ್ಕ್ವಾಲಿಫೈ ಆಗಿರುವಂತಹ ಹೌಸಿನ ಟರ್ಮ್ ಮುಗಿಯವರೆಗೂ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕವನ್ನೇ ತಗೊಂಡಿದ್ದಾದ್ರೆ ಇಲ್ಲಿರುವಂತ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಟರ್ಮ್ ಅನ್ನೋದು 2023 ಇದೆ. ಇಲ್ಲಿ ಡಿಸ್ಕ್ವಾಲಿಫೈ ಆಗಿರುವಂತ MLAಗಳು ಈ ಟರ್ಮ್ ಮುಗಿಯವರೆಗೂ ಅಂದ್ರೆ 2023 ಅವರು ಮಿನಿಸ್ಟರ್ ಆಗುವ ಹಾಗಿಲ್ಲ. ಆಗಬೇಕು ಅಂತಂದ್ರೆ ಮತ್ತೆ ಚುನಾಯಿತರಾಗಿ MLA ಆಗಬೇಕಾಗತ್ತೆ. ಇದು ನಮಗೆ ಮೊದಲನೇ ಸ್ಟೇಟ್ಮೆಂಟ್ ಆಯ್ತು. ನಂತರ ಎರಡನೇ ಸ್ಟೇಟ್ಮೆಂಟ್ ಹೇಳುತ್ತೆ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ಡಿಸ್ಕ್ವಾಲಿಫಿಕೇಶನ್ ಅನ್ನ ಮಾಡೋದು ಕೇವಲ ಡಿಫೆಕ್ಷನ್ ವಿಷಯದಲ್ಲಿ ಮಾತ್ರನೇ ಅಂತ. ಆದರೆ ಈ ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ಯಾಕೆ ಅಂತಂದ್ರೆ ನಾವು
ಆರ್ಟಿಕಲ್ 191 ಕ್ಲಾಸ್ 1 ನೋಡಿದ್ವಿ. ಇತರ ವಿಷಯಗಳಲ್ಲಿ ಕೂಡ ಅನರ್ಹತೆಯನ್ನ ಮಾಡಬಹುದು ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ. ಜೊತೆಗೆ ಪಾರ್ಲಿಮೆಂಟ್ ಸಾಕಷ್ಟು ಲಾಗಳನ್ನ ಮಾಡಿ ಇನ್ನೊಂದಷ್ಟು ಡಿಸ್ಕ್ವಾಲಿಫಿಕೇಶನ್ ಏರಿಯಾಗಳನ್ನ ಆಡ್ ಮಾಡಬಹುದು ಅಂತ ನೋಡಿದ್ವಿ. ಆದ್ದರಿಂದ ಎರಡನೇ ಸ್ಟೇಟ್ಮೆಂಟ್ ಕೂಡ ರಾಂಗ್ ಆಗುತ್ತೆ. ಆನ್ಸರ್ ಬಂದು ನೈದರ್ 1 ನಾಟ್ 2 ಆಗುತ್ತೆ. ನಂತರ ನಿನ್ನೆ ದಿನದ ಎರಡನೇ ಕ್ವೆಶನ್ ಅನ್ನು ನೋಡೋದಾದ್ರೆ, ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಇಂದ ಹಿಡಿದು ಸಬ್ ಟ್ರಾಪಿಕಲ್, ಟೆಂಪರೇಟ್ ಮತ್ತು ಆರ್ಕ್ಟಿಕ್ ಫಾರೆಸ್ಟ್ ವರೆಗೂ ಎಲ್ಲ ರೀತಿಯ ಕ್ಲೈಮೇಟ್ ಅನ್ನೋದು ಸಿಗುತ್ತೆ ಅಂತ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ. ಅರುಣಾಚಲ್ ಪ್ರದೇಶದಲ್ಲಿರುವಂತಹ ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ ಟ್ರಾಪಿಕಲ್ ಫಾರೆಸ್ಟ್ ಗಳು ಸಿಗ್ತವೆ ಅಂತ. ಅದರ ಜೊತೆಗೆ ಅದರ ಸ್ಪೆಷಾಲಿಟಿ ಏನು ಅಂತಂದ್ರೆ, ಭೂಮಿಯ ನಾರ್ದರ್ನ್ ಎಮಿಸ್ಪಿಯರ್ ಅನ್ನ ತಗೊಂಡಿದ್ದೆ. ಆದ್ರೆ ನಾರ್ದರ್ನ್ ಮೋಸ್ಟ್ ಟ್ರಾಪಿಕಲ್ ಫಾರೆಸ್ಟ್ ಎಲ್ಲಿ ಸಿಗುತ್ತೆ ಅಂತಂದ್ರೆ ಇಂಡಿಯಾದ ಅರುಣಾಚಲ್ ಪ್ರದೇಶದಲ್ಲಿರುವಂತಹ ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ ಅಂತ. ಅಂದ್ರೆ ಇದರಿಂದ ನಿಮಗೆ ಗೊತ್ತಾಯ್ತು, ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ ಟ್ರಾಪಿಕಲ್ ಕ್ಲೈಮೇಟ್ ಅಂತೂ ಸಿಕ್ಕೇ ಸಿಗುತ್ತೆ ಅಂತ. ಇದರ ಜೊತೆಗೆ ನಿಮಗೆ ಗೊತ್ತು, ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅನ್ನೋದು ಈಸ್ಟರ್ನ್ ಹಿಮಾಲಯಾಸ್ ಅಲ್ಲಿ ಬರುತ್ತೆ ಅಂತ. ಹಿಮಾಲಯಾಸ್ ಅಲ್ಲಿ ಆರ್ಕ್ಟಿಕ್ ಎನ್ವಿರಾನ್ಮೆಂಟ್ ಇರೋದಂತೂ ಸತ್ಯ ಅಂತ ನಿಮಗೆ ಗೊತ್ತು. ಆದ್ದರಿಂದ ಇಲ್ಲಿ ಆರ್ಕ್ಟಿಕ್ ಕ್ಲೈಮೇಟ್ ಇದೆ ಅಂತ ಗೊತ್ತಾಯ್ತು. ನಂತರ ನಿಮಗೆ ಗೊತ್ತು, ಅರುಣಾಚಲ್ ಪ್ರದೇಶ ಅನ್ನೋದು ನಮ್ಮಲ್ಲಿರುವಂತಹ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಗಿಂತನೂ ಮೇಲೆ ಇರುವಂತಹ ರಾಜ್ಯ ಅಂತ. ಆದ್ದರಿಂದ ಇಲ್ಲಿ ಟೆಂಪರೇಟ್ ಕ್ಲೈಮೇಟ್ ಅಂತೂ ಇರುವಂತಹ ಸಾಧ್ಯತೆ ಇದೆ ಅಂತ ನಿಮಗೆ ಗೊತ್ತು. ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕಿದ್ದೆ. ಆದ್ರೆ ಈ ಎಲ್ಲ ಇನ್ಫಾರ್ಮೇಶನ್ ನಮಗೆ ಒಂದು ಪಾಯಿಂಟ್ ಅಲ್ಲಿ ಕಲಿತುಕೊಳ್ತವೆ, ಅದು ಎಲ್ಲಿ ಅಂದ್ರೆ ನಾಮ್ದಪ್ಪ ನ್ಯಾಷನಲ್ ಪಾರ್ಕ್ ಅಲ್ಲಿ. ಈ ರೀತಿಯಾಗಿ ಡಿಫಿಕಲ್ಟ್ ಕ್ವೆಶನ್ ಅನ್ನು ಕೂಡ ಬ್ರೇಕ್ ಮಾಡಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆನ್ಸರ್ ಅನ್ನ ತರಿಸಬಹುದು. ಇಲ್ಲಿ ಈ ಕ್ವೆಶನ್ಗೆ ಆನ್ಸರ್ ಬಂದು ಆಪ್ಷನ್ ಡಿ, ನಾಮ್ದಪ್ಪ ನ್ಯಾಷನಲ್ ಪಾರ್ಕ್. ನಂತರ ನಿನ್ನೆಯ ಮೂರನೇ ಕ್ವೆಶನ್ ಅಂತಂದ್ರೆ, ಬ್ಲಾಕ್ ಸಿಯನ್ನ ಸರೌಂಡ್ ಮಾಡ್ಕೊಂಡಿರುವಂತಹ ದೇಶಗಳನ್ನ ಕನ್ಸಿಡರ್ ಮಾಡ್ಕೊಂಡಿದೆ. ಆದ್ರೆ ಈ ನಾಲ್ಕರಲ್ಲಿ ಯಾವುದು ಇಲ್ಲ ಅಂತ. ಯಾವುದು ಇಲ್ಲ ಅಂತಂದ್ರೆ ಗ್ರೀಸ್ ಅಂತ. ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ, ಬ್ಲಾಕ್ ಸಿಯನ್ನ ಸರೌಂಡ್ ಮಾಡ್ಕೊಂಡಿರುವಂತಹ ದೇಶಗಳು ಯಾವ್ಯಾವು ಅಂತಂದ್ರೆ, ನಾವು ಕೋಡ್ ಅನ್ನ ಕೂಡ ನೋಡಿದ್ವಿ. ಒಂದು ಟೈಗರ್ ರಬ್ ಅಂತ. ಇಲ್ಲಿ ರಬ್ ಅಂತಂದ್ರೆ ಆರ್ ಅಂದ್ರೆ ರಷ್ಯಾ, ಯು ಅಂದ್ರೆ ಯುಕ್ರೇನ್, ಬಿ ಅಂದ್ರೆ ಬಲ್ಗೇರಿಯಾ, ಟಿ ಅಂದ್ರೆ ಟರ್ಕಿ, ಜಿ ಅಂತಂದ್ರೆ ಜಾರ್ಜಿಯಾ, ಆರ್ ಅಂತಂದ್ರೆ ರೊಮಾನಿಯಾ ಅಂತ. ಸೊ ನಿಮ್ಗೆ ಸುಲಭವಾಗಿ ಆನ್ಸರ್ ಸಿಗುತ್ತೆ, ಗ್ರೀಸ್ ಅನ್ನೋದು ಈ ಬ್ಲಾಕ್ ಸಿಯ ಸರೌಂಡಿಂಗ್ ಕಂಟ್ರೀಸ್ ಅಲ್ಲಿ ಇಲ್ಲ ಅಂತ. ಆದ್ದರಿಂದ ಆನ್ಸರ್ ಬಂದು ಡಿ ಆಗುತ್ತೆ. ನಂತರ ಇವತ್ತಿನ ಕ್ವೆಶನ್ ನೋಡೋದಾದ್ರೆ, ನಿನ್ನೆ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ಪ್ರೈವೇಟ್ ಮೆಂಬರ್ ಬಿಲ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದರ ಹಿನ್ನೆಲೆಯಲ್ಲಿ ಈ ಕ್ವೆಶನ್ ಅನ್ನ ಕೇಳಲಾಗಿದೆ. ಈ ಕೊಟ್ಟಿರುವಂತಹ ನಾಲ್ಕು ಸ್ಟೇಟ್ಮೆಂಟ್ ಗಳಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಲಾಗಿದೆ. ಕರೆಕ್ಟ್ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ಅನ್ನ ನಾಳೆ ನಾವು ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಎರಡನೇ ಕ್ವೆಶನ್, ಯುಪಿಎಸ್ಸಿ ಪ್ರಿಲಿಮ್ಸ್ ಅಲ್ಲಿ ಕೇಳಿರುವಂತದ್ದು, ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಕೆಳಗಿನ ಯಾವ ಫೀಚರ್ ಇರುತ್ತೆ ಅಂತ. ಇದನ್ನು ಕೂಡ ನಾವು ಸುದ್ದಿ ವಿಶ್ಲೇಷಣೆಯಲ್ಲಿ ನೋಡಿದ್ವಿ. ಆದ್ದರಿಂದ ಇದಕ್ಕೆ ಆನ್ಸರ್ ಅನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ. ನಂತರ ಇವತ್ತಿನ ಮೈನ್ಸ್ ಕ್ವೆಶನ್ ಅನ್ನು ನೋಡೋದಾದ್ರೆ, ನಿನ್ನೆಯ ಸುದ್ದಿ ವಿಶ್ಲೇಷಣೆಯಲ್ಲಿ ನಾವು ಸ್ಟೇಟ್ ಫಂಡಿಂಗ್ ಆಫ್ ಎಲೆಕ್ಷನ್ಸ್ ಬಗ್ಗೆ ಸಾಕಷ್ಟು ಅನಾಲಿಸಿಸ್ ಅನ್ನ ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ 10 ಮಾರ್ಕ್ಸ್ಗೆ ಈ ರೀತಿಯ ಕ್ವೆಶನ್ ಬರುವಂತಹ ಸಾಧ್ಯತೆ ಇದೆ. ಇದಕ್ಕೆ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ ಅಲ್ಲಿ ಆನ್ಸರ್ ಅನ್ನ ಬರೆದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ನಾವು ನಮ್ಮ ಕಡೆಯಿಂದ ಕಮೆಂಟ್ಸ್ ಅನ್ನ ಕೊಡ್ತೀವಿ. ಇದರಿಂದ ನಮ್ಮ ಆನ್ಸರ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇಷ್ಟು ನಮಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ. ನಿಮಗೆ ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾವು ಉತ್ತರವನ್ನು ಕೊಡಲಿಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿಗೆ ಸುದ್ದಿ ವಿಶ್ಲೇಷಣೆ ಮುಗಿಯುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.